ನಮಸ್ಕಾರ ವೀಕ್ಷಕರೇ, ಸ್ವರ್ಣವಾಹಿನಿ ಪ್ರಸ್ತುತಪಡಿಸ್ತಾ ಇರ್ತಕ್ಕಂತಹ ಆಯುರ್ವೇದ ದರ್ಶನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇಂದು ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಸಿದ್ಧತೆಗೆ ಆರೋಗ್ಯ ಪ್ರಮುಖ ಪಾತ್ರವನ್ನು ವಹಿಸಿದ್ರೆ ಅದರಲ್ಲಿ ವಿಶೇಷವಾಗಿ ಶ್ವಾಸಕೋಶವನ್ನು ಮನುಷ್ಯ ಕಾಪಾಡ್ಕೊಳ್ಬೇಕಾಗಿರೋದು, ಆರೋಗ್ಯಕರವಾಗಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರಮುಖವಾದ ವಿಷಯನೇ. ಈ ಒಬ್ಬ ಮನುಷ್ಯ ಇಡೀ ವ್ಯಕ್ತಿತ್ವ ಮತ್ತು ಆತ ಒಂದು ಉತ್ತಮ ಜೀವನವನ್ನು ರೂಪಣೆ ಮಾಡ್ಕೊಳ್ಳೋದಕ್ಕೆ ಆರೋಗ್ಯ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸಿದೆ. ಅದರಲ್ಲೂ ವಿಶೇಷವಾಗಿ ಶ್ವಾಸಕೋಶವು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ಶ್ವಾಸಕೋಶದಿಂದ ಯಾವ ರೀತಿಯ ತೊಂದರೆಗಳಾಗುತ್ತೆ, ಅದಕ್ಕೆ ಯಾವ ರೀತಿಯಾದಂತಹ ಒಂದು ಪರಿಹಾರವನ್ನು ನಾವು ಪಡ್ಕೊಳ್ಬೇಕು ಅನ್ನೋ ಒಂದು ವಿಶೇಷವಾದಂತಹ ಗಂಭೀರವಾದ ವಿಷಯವನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ. ಏನಪ್ಪ ಆ ವಿಷಯ ಅಂತಂದರೆ, ಶ್ವಾಸಕೋಶದ ತೊಂದರೆಗಳಿಗೆ ಆಯುರ್ವೇದದಲ್ಲಿ ಪರಿಹಾರ. ಈ ಒಂದು ವಿಷಯವನ್ನು ಇಟ್ಕೊಂಡು ಇದರಿಂದ ಯಾವ ರೀತಿ ತೊಂದರೆಗಳಾಗುತ್ತೆ, ಅದಕ್ಕೆ ಪರಿಹಾರ ಏನಿದೆ ಅನ್ನೋದನ್ನು ನಾನು ಗುರುಜಿ ಜೊತೆ ಚರ್ಚೆ ಮಾಡೋದಕ್ಕೆ ಅವರನ್ನ ಮುಖಾಮುಖಿ ಆಗ್ತಾ ಇದ್ದೀನಿ. ಮೊದಲಿಗೆ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಖ್ಯಾತ ಯೋಗ ಗುರುಗಳು ಹಾಗೂ ಆಯುರ್ವೇದದಲ್ಲಿ ಪಂಡಿತರಾಗಿರ್ತಕ್ಕಂತಹ ಯೋಗ ಗುರು ಶ್ರೀ ಪುಟ್ಟಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಗುರುದೇ, ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಮುಖ್ಯವಾಗಿ ನಾನು ನಿಮಗೆ ಹೇಳಬೇಕಾದಂತಹ ವಿಷಯ ಏನಂತಂದರೆ, ನಿಮಗೆ ಶ್ವಾಸಕೋಶದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಗುರುಜಿ ಇದ್ದಾರೆ, ಒಂದು ಮುಕ್ತವಾದಂತಹ ಒಂದು ವಿಷಯವನ್ನು ನಮ್ಮ ಜೊತೆ ಹೇಳ್ಕೊಳ್ಳಿ, ಅವ್ರ ಜೊತೆ ಮಾತನಾಡಿ ಪರಿಹಾರವನ್ನು ನೀವು ಪಡೆದುಕೊಳ್ಬೋದು. ಆದರೆ ನೀವು ಕರೆ ಮಾಡಬೇಕಾದ್ರೆ ನಿಮ್ಮ ಟಿವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕರೆ ಮಾಡಬೇಕಾಗಿದೆ. ಒಂದು ಟಿವಿನಲ್ಲಿ, ನಿಮ್ಮ ಒಂದು ಟಿವಿನಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ 08232506555 ಈ ಒಂದು ನಂಬರ್ಗೆ ಕರೆ ಮಾಡಿ ಗುರುಜಿ ಜೊತೆ ಮಾತನಾಡಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಮುಕ್ತವಾಗಿ ಹಂಚಿಕೊಂಡು ಪರಿಹಾರವನ್ನು ಪಡ್ಕೊಳ್ಬೋದು. ಗುರುಜಿ, ನಮ್ಮ ಜನರಿಗೋಸ್ಕರ ಯಾವ ಒಂದು ಸಂದೇಶವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀರಾ? ದಯೆ ಇಲ್ಲದ ಧರ್ಮವು ಆವು ದಯ್ಯ, ದಯೆಯೇ ಬೇಕು ಸಕಲ ಜೀವರಾಶಿಗಳಲ್ಲಿಯೂ. ದಯೆಯೇ ಧರ್ಮದ ಮೂಲವಯ್ಯ, ದಯೆಯೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಮ ದೇವ. ಮನುಷ್ಯನಿಗೆ ದಯೆ, ಕರುಣೆ, ಶಾಂತಿ, ಸಮಾಧಾನ ಎಂಬುದು ರಕ್ತಗತವಾಗಿ ಬಂದಿರತಕ್ಕಂಥದ್ದು. ಆದರೆ ವಾತಾವರಣ ಮತ್ತು ನಮ್ಮ ಪರಿಸರಗಳು, ನಾವು ಯಾವ ಸವಾಸವನ್ನು ಮಾಡ್ತೀವಿ ಅದರ ಮೇಲೆ ಒಬ್ಬ ವ್ಯಕ್ತಿ ತಾನು ಕೆಡಲಿಕ್ಕೂ ಮತ್ತು ತನ್ನ ಉತ್ತಮವಾದಂಥ ಜೀವನವನ್ನು ನಡೆಸಲಿಕ್ಕೂ ದಾರಿಯಾಗ್ತದೆ. ಅದಲ್ಲದೆ ನಾವು ಪರಿಸರದಲ್ಲಿ ಉತ್ತಮವಾದಂಥ ವ್ಯಕ್ತಿಗಳನ್ನು, ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು. ಮತ್ತು ಆ ಸಾಹಸಕ್ಕೆ ತಕ್ಕಂತೆ ಮತ್ತು ಪರಿಸರಗಳನ್ನು ನಾವು ಸರಿಯಿಲ್ಲ ಅನ್ನುವುದಕ್ಕಿಂತ ಹೆಚ್ಚಾಗಿ ಆ ಪರಿಸರದೊಳಗಡೆ ಏನು ತಾವರೆ ಹೂವು ಕೆರೆಯಲ್ಲಿ, ಆ ಕೊಚ್ಚೆಯಲ್ಲಿ ಹುಟ್ಟಿದರೂ ಸಹ, ಕೆಸರಲ್ಲಿ ಹುಟ್ಟಿದರೂ ಸಹ ಅದು ಹೇಗೆ ದೇವರ ಮುಡಿಗೋಗುತ್ತೋ ಆ ರೀತಿಯಲ್ಲಿ ನಾವು ಸಾರ್ಥಕವಾದಂಥ ಜೀವನವನ್ನು ನಡೆಸಬೇಕು ಅನ್ನುವುದು ಎಲ್ಲರ ಉದ್ದೇಶವಾಗಿರಬೇಕು ಅಂತ ನನ್ನ ಆಶಯ. ನೋಡಿದ್ರಲ್ಲ ವೀಕ್ಷಕರೇ, ಗುರುಜಿ ಒಂದು ಒಳ್ಳೆಯ ಸಂದೇಶವನ್ನು ನಿಮಗೆ ಕೊಡ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಮೊದಲಿಗೆ ಗುರುಜಿ, ನನ್ನ ಪ್ರಶ್ನೆ ಏನಂತಂದರೆ, ಶ್ವಾಸಕೋಶದಲ್ಲಿ ಅಲರ್ಜಿ ಅನ್ನೋದು ಹೇಗೆ ಬರುತ್ತೆ, ಅದಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಹಾರ ಇದೆ ಅಂತಕ್ಕಂಥದ್ದು ಮುಖ್ಯವಾಗಿದೆ. ಇಲ್ಲಿ ನಿಮ್ಮದು ಒಂದು ಪ್ರಶ್ನೆ ಅಲ್ಲ, ಎರಡು ಪ್ರಶ್ನೆ ಆಗಿದೆ. ಮೊದಲನೇದ್ದು, ಆ ಮನುಷ್ಯನಲ್ಲಿ ಶ್ವಾಸಕೋಶದ ಸೋಂಕು ರೋಗ ಹೇಗೆ ಬರುತ್ತೆ ಅನ್ನೋದು ಮೊದಲನೇ ಪ್ರಶ್ನೆ. ಅಲ್ಲೇ ಪರಿಹಾರನೂ ಕೂಡ, ಆಯುರ್ವೇದದಲ್ಲಿ ಇದಕ್ಕೆ ಪರಿಹಾರ ಏನಿದೆ ಅಂತ ಕೇಳ್ತಾ ಇದ್ದೀರಾ. ಮೊದಲು ಬರುವುದಕ್ಕೆ ಆದರೆ ಒಂದಲ್ಲ ಎರಡಲ್ಲ ಹಲವಾರು ಕಾರಣಗಳಿದೆ. ಈ ಒಂದು ಸರಳವಾಗಿ ಹೇಳೋದಾದರೆ, ಇವತ್ತಿನ ಹೋರಾಟಗಳು ಏನನ್ನಾದರೂ ಪಡ್ಕೊಳ್ಬೇಕು ಅಂದರೆ
ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದಾಗಲಿ ಅಥವಾ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡುವುದಾಗಲಿ ಅಥವಾ ಜಾತಿ ಜಾತಿಗಳ ಮಧ್ಯ ಸಂಘರ್ಷ ಆದಾಗ ಹೋರಾಟ ಮತ್ತು ನ್ಯಾಯಬದ್ಧವಾದಂಥ ಹೋರಾಟ ಮಾಡುವುದು ಪ್ರತಿಯೊಬ್ಬನ ಹಕ್ಕು, ಹೌದಲ್ವಾ? ಆದರೆ ಅಲ್ಲಿ ಒಂದು ಕೆಟ್ಟದಾದಂಥ ಒಂದು ದುಷ್ಕೃತ್ಯಗಳು ಮತ್ತು ಬೇಡವಾದಂಥ ಒಂದು ಅನ್ಯಾಯ ನಡೀತಾ ಇದೆ. ಈ ಅನ್ಯಾಯ ನಡೀತಾ ಇರ್ತಕ್ಕಂಥದ್ದು ಅಲ್ಲಿ ಹೋರಾಟ ಮಾಡ್ತಕ್ಕಂಥವ್ರಾಗ್ಬೋದು ಅಥವಾ ಅಲ್ಲಿ ಬಂದಿರತಕ್ಕಂಥ ಎಲ್ಲರೂ ಹೋರಾಟಕ್ಕೇನು ಕಣಕ್ಕೆ ರೋಡಗೆ ಇಳಿದಿದ್ದಾರೋ ಅವರೆಲ್ಲರೂ ಸಹ ವಿದ್ಯಾವಂತರಾಗಿರ್ತಾರೆ, ಅಕ್ಷರಸ್ಥರಾಗಿರ್ತಾರೆ. ಅವರು ಮಾಡ್ತಕ್ಕಂಥ ಈ ಮೊದಲನೇ ತಪ್ಪೇನೆಂದರೆ ಟೈರನ್ನು ರೋಡ್ಗಳಿಗಾಕಿ ಅದಕ್ಕೆ ಪೆಟ್ರೋಲದು ಸುಡುವಂಥದ್ದು. ಹೌದು, ಈ ಕಾರಣದಿಂದ ಒಂದು ಟೈರನ್ನು ಅಂದರೆ ಒಂದು ಟೈರ್ ಗಾಡಿದಾಗ್ಬೋದು ಅಥವಾ ಲಾರಿದಾಗ್ಬೋದು ಯಾವುದಾದ್ರೂ ಒಂದು ದೊಡ್ಡ ಟೈರ್ಗಳಂತ ಇಟ್ಕೊಳ್ಳಿ, ಒಂದು ಸೈಕಲ್ ಟೈರ್ನ ಸುಟ್ಟಾಗಲೇ ಬಹುತೇಕ 1,000 ಜನಕ್ಕೆ ಆಗುವಷ್ಟು ವಿಷ ಶ್ವಾಸಕೋಶಕ್ಕೆ ಮತ್ತು ಮೆದುಳಿಗೆ ಮತ್ತು ಕರುಳಿಗೆ ಇದಿಷ್ಟು ಅಡ್ಡಪರಿಣಾಮ ಆಗುವಂಥ ವಿಷ ಅಲ್ಲಿ ಹೌದು ಹರಿದು ಹೋಗ್ತದೆ. ಒಂದು ಟೈರ್ ಸುಟ್ಟಿದ್ದೀವಿ ಅಂದರೆ ಅದರಿಂದ ನಾವು 100 ಜನಕ್ಕೆ ಅಂದರೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗಿದೆ, ನಮ್ಮಿಂದ ಆ ಅಪರಾಧ ಆಗಿದೆ ಅಂತ ತಿಳ್ಕೊಳ್ಳದೆ ಹೋದರೆ ಅವರು ಅಕ್ಷರಕ್ಷರ ಆಗಿದರೂ ಸಹ ಅದು ವೇಸ್ಟ್ ಅಂತ. ಜೊತೆಗೆ ಹೀಗೆ ಟೈರ್ಗಳು ಸುಡ್ತಾ ಹೋದಂತೆ ಅಲ್ಲಿ ಏನನ್ನು ನ್ಯಾಯ ಒದಗಿಸಿದ್ವಿ ಅಂತ, ಒಂದು ಕಡೆ ನ್ಯಾಯ ಪಡ್ಕೊಳಕ್ಕೆ ಹೋಗಿ ಅನ್ಯಾಯದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ಒಂದು ಮೊದಲನೆಯ ಕರೆ ಬರ್ತಾ ಇದೆ. ಹಲೋ, ನಮಸ್ತೆ ಸರ್. ಹಾ ಸರ್, ಆಯಿತು. ಗುರುಜಿ ಇದ್ದಾರೆ, ನೀವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಮಂಡ್ಯದಿಂದ. ಹಾಂ, ಓಕೆ ಗುರುಜಿ. ಹಾಂ ಹೇಳಿ ಸರ್, ತಾವು ಎಲ್ಲಿಂದ? ಮಂಡ್ಯದಿಂದ ಅಂತ ಹೇಳಿ. ಯಾರು ತಾವು? ಹಾಂ ಹಾಂ, ತುಂಬ ಆಯುರ್ವೇದದಲ್ಲೂ ಪರಿಹಾರ ಇದೆ, ಜೊತೆಗೆ ನೀವು ಸುಲಭವಾಗಿ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು ಯೋಗ ಪ್ರಾಣಾಯಾಮದಲ್ಲೂ ಪರಿಹಾರ ಮಾಡ್ಕೊಳ್ಬೋದು. ನಮ್ಮ ಮಂಡ್ಯದಲ್ಲಿ ಶಾಸ್ತ್ರೋಕ್ತವಾಗಿ ಯೋಗ ಕಲಿಸ್ತಾ ಇಲ್ಲ ಅನ್ನೋದೊಂದು ನೋವಿದೆ. ನಾವು ಕೂಡ ಸಾಕಷ್ಟು ಹಳ್ಳಿ ಹಳ್ಳಿಗಳಲ್ಲೂ ಮಂಡ್ಯ ಜಿಲ್ಲೆಯ ಎಲ್ಲ ಭಾಗದ ಗ್ರಾಮಗಳಲ್ಲಿ ಯೋಗ ಮಾಡಬೇಕು ಅಂತೇಳಿ ಸತತವಾಗಿ ಹೋದ್ವಿ. ಆದರೆ ಏನು ಮಾಡೋದು, ದುರಂತ ಅಂದರೆ ತಲೆ ಮಾಂಸಕ್ಕಿರುವಷ್ಟು ಬೆಲೆ ಯೋಗ ಕೊಡ್ತಾ ಇಲ್ಲ ನಮ್ಮ ಜನ, ಏನೋ ಕಾರಣ ಗೊತ್ತಿಲ್ಲ. ನೀವೇನು ಮಾಡಿ ಗೊತ್ತಾ, ಅಲರ್ಜಿ ಅಂದರೆ ಡೆಸ್ಟ್ ಅಲರ್ಜಿ ಏನಾದರೂ ಆಗ್ತಾ ಇದೆಯಾ? ಅಕ್ಸಿ ಬರ್ತಾ ಇದೆ, ಸೀನ್ ಬರ್ತಾ ಇದೆಯಾ ತಮಗೆ? ಸುಲಭವಾಗಿ ಒಂದು ಕೆಲಸ ಮಾಡಿ, ಗರಿಕೆ ಹುಲ್ಲನ್ನು ಅರೆದುಕೊಳ್ಳಿ. ಶುದ್ಧವಾಗಿ ಗರಿಕೆ ಹುಲ್ಲನ್ನು ಅರೆದುಬಿಟ್ಟು 4 ಅನಿಯಷ್ಟು ಒಂದು ಮೂಗಿಗೆ, ಒಂದು ಒಳಲೆಗೆ ಅಂದರೆ 8 ಅನಿಗಳಷ್ಟು ರಸ ತೆಗೆದುಕೊಂಡ್ರೆ 2 ಮೂಗಿಗೂ 4 4 ಅನಿ ಹಾಕಿ 1 ವಾರ. ತದ ನಂತರ ಕೇಳಿಸ್ತಾ ಇದೆಯಾ ತಮಗೆ? ಆ ಅಕ್ಸಿ ಬರೋದು, ನೆಗಡಿ ಜಾಸ್ತಿ, ಸಿಂಬಳ ಬರುವಂಥದ್ದು ಆಗಿದ್ದರೆ ತುಂಬೆ ಎಲೆಗಳು, ಒಂದು 10 ತುಂಬೆ ಎಲೆ ಸಾಕು. 2 ಕಾಳುಮೆಣಸು, ಆ ಒಂದು 4-6 ಏನು ಜೀರಿಗೆ, ಕಾಳುಮೆಣಸು ಜೀರಿಗೆ ಇದನ್ನು ಅರೆದುಬಿಡಿ. ಹಾಗೆ ಒಂದೇ ಒಂದು ಚಿಟಿಕೆಯಷ್ಟು ಸೈಂಧವ ಲವಣ, ಸೈಂಧವ ಲವಣ ಸಿಗಲಿಲ್ಲ ಅಂದರೆ ಅರಳುಪ್ಪನ್ನು ಒಂದು ಹಾಕೊಳ್ಳಿ, ಒಂದೇ ಒಂದು ಅರಳುಪ್ಪು ಹಾಕೊಳ್ಳಿ. ಅದನ್ನು ದವಡೆಯಲ್ಲಿ ಒತ್ತರಿಸ್ಕೊಂಡು ನಿಧಾನವಾಗಿ ಜಿಗಿತ ಅದನ್ನು ಹಾಗೆಯೇ ಆ ರಸವನ್ನು ಕುಡಿತಾ ಹೋಗಿ. ಶ್ವಾಸಕೋಶದ ಸೋಂಕು ರೋಗಗಳು ಬರುವುದಿಲ್ಲ. ನಿಮಗೆ ತಾಂಬೂಲ ಹಾಕುವಂಥ ಹವ್ಯಾಸಗಳೇನಾದರೂ ಇದೆಯಾ? ಅಕಸ್ಮಾತ್ ನೀವು ತಾಂಬೂಲ ಹಾಕುವುದರ ರೂಢಿ ಮಾಡಿಕೊಂಡ್ರೂ ಅಡ್ಡಿ ಇಲ್ಲ. ಜೊತೆಗೆ ಅದನ್ನು ಪಾರಿಜಾತದ ಎಲೆ ಇದೆಯಲ್ಲ ಅದು, ಅಥವಾ ಆಡಸೋಗೆ ಎಲೆ, ವಿಳ್ಳೆದೆಲೆ ಜೊತೆ ತಾಂಬೂಲ ಥರ ಹಾಕೊಳ್ತಾ ಬಂದರೆ ಬಹುತೇಕ ಅಸ್ತಮ, ದಮ್ಮು, ಕೆಮ್ಮು, ಡೆಸ್ಟ್ ಅಲರ್ಜಿ ಇವು ಹತೋಟಿಗೆ ಬರ್ತಾ ಇರತಕ್ಕಂಥದ್ದು. ಭಾಳಷ್ಟು ಒಳ್ಳೆಯ ಸುಲಭವಾದಂಥ ಔಷಧಿ ಇದಿಷ್ಟು ನಿಮಗೆ ಗೊತ್ತಿದೆ ಅಂತ ಭಾವಿಸಿದ್ದೀನಿ. ಖಂಡಿತ ಇಲ್ಲ. ಏನಂದ್ರೆ ಆಯುರ್ವೇದ ಈಟು, ತಂಪು, ಶೀತ ಆ ಥರ ಬರುವುದಿಲ್ಲ. ಒಂದು ಪಥ್ಯ, ಮುಖ್ಯವಾಗಿ ಈ ಶ್ವಾಸಕೋಶದ ರೋಗಕ್ಕಾಗಲಿ ಕೆಲವೊಂದು ರೋಗಕ್ಕೆ ಮಾಂಸಾಹಾರಗಳು ನಿಷಿದ್ಧವಾಗಿರುತ್ತೆ, ಮತ್ತೆ ಕೆಲವೊಂದು ಆಹಾರ ನಿಷಿದ್ಧವಾದಂಥದ್ದಿರುತ್ತೆ, ಐಸ್ ಕ್ರೀಮ್ ಆಗ್ಬೋದು ಮತ್ತು ಬೋಂಡ ಕಡ್ದಿದ್ದಾಗ್ಬೋದು, ಈ ಥರದ್ದು ನಿಷಿದ್ಧ ಆಗಿರುತ್ತೆ. ಅಂಥವನ್ನು ವರ್ಜಿತ ಮಾಡಿಬಿಟ್ಟು ಕೆಲವೇ ದಿವಸ ಆಯುರ್ವೇದ ತೆಗೆದುಕೊಳ್ಳೋದ್ರಿಂದ ಶಾಶ್ವತ ಪರಿಹಾರ ಆಗ್ತದೆ. ಇಂಗ್ಲೀಷ್ ಮೆಡಿಸಿನ್ಸನ್ನು ಸರಿ ಇಲ್ಲ ಅಂತಲ್ಲ, ತುಂಬ ಉದ್ವೇಗ ಆಗಿ ಆಕ್ಸಿಜನ್ ಕೊಟ್ಟು ಸಮಾಧಾನ ಮಾಡ್ಬೋದೇ ಹೊರತು ಒಂದು ಏನು ಒಂದು ಸ್ಪ್ರೇ ಇದೆ ಅದನ್ನು ಹೊಡ್ಕೊಳ್ಳೋದ್ರ ಮೂಲಕ
ಸಮಾಧಾನ ಮಾಡ್ಕೋಬೋದು. ಪರ್ಮನೆಂಟ್ ಕ್ಯೂರ್ ಯಾವುದೇ ಕಾರಣಕ್ಕೂ ಕೆಲವು ರೋಗಗಳನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಆಯುರ್ವೇದ ಪ್ರಾಣಾಯಾಮದಲ್ಲಿ ಶಾಶ್ವತ ಪರಿಹಾರ ಸಿಗುತ್ತೆ. ಲೇಟ್ ಅಂತಾರೆ, ಲೇಟ್ ಆಗಿಯೂ ಆಗುತ್ತೆ, ಫಾಸ್ಟ್ ಕ್ವಿಕ್ ಆಗಿ ಇನ್ನ ವೇಗವಾಗಿ ಆಗ್ಬೇಕು ಅಂದ್ರೆ ಅದು ತಕ್ಕಂಥ ಚಿಕಿತ್ಸಾ ಕ್ರಮವನ್ನು ಅನುಸರಿಸಿದಾಗ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದನ್ನ ಫಾಲೋಅಪ್ ಮಾಡಿ, ಒಳ್ಳೇದಾಗ್ಲಿ ತಮಗೆ. ನಮಸ್ತೆ ಸರ್. ಗುರುಜಿ, ಈಗ ಕರೆ ಮಾಡಿದಂತಹವರು ಹೇಳಿದ್ರು, ಈಗ ಇಂಗ್ಲೀಷ್ ಮೆಡಿಸನ್, ಈಗ ನಮಗೆ ಒಂದು ತಲೆನೋವೇ ಆಗಿರ್ಬೋದು, ಒಂದು ನೆಗಡಿನೇ ಆಗಿರ್ಬೋದು, ಯಾವುದೇ ಒಂದಕ್ಕೂ ಕೂಡ ಇಂಗ್ಲೀಷ್ ಮೆಡಿಸನ್ ಬೇಗ ನಮಗೆ ಕಾಯಿಲೆ ಗುಣವಾಗಲಿ ಅಂತ ಒಂದು ಇಂಜೆಕ್ಷನ್ನು ಟ್ಯಾಬ್ಲೆಟ್ ತೊಗೊಳೋದಕ್ಕೆ ಹೋಗ್ಬಿಡ್ತಾರೆ. ಆಯುರ್ವೇದದಕ್ಕೆ ಬರೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಏನಕ್ಕಂತಂದರೆ ಆಯುರ್ವೇದದಲ್ಲಿ ನಾವು ಒಂದು ಔಷಧಿಯನ್ನು ತೆಗೆದುಕೊಂಡಾಗ ಅದು ನಿಧಾನವಾಗುತ್ತೆ ಅಂತಕ್ಕಂಥದ್ದು ಆಲ್ಮೋಸ್ಟ್ ಆಲ್ ಎಲ್ಲ ಮನುಷ್ಯರಲ್ಲೂ ಇರ್ತಕ್ಕಂಥದ್ದೇ ಅದು. ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ, ಸಜ್ಜನರಿಲ್ಲದ ಗುರುಮಠ, ಇದ್ದು ಸ್ಮಶಾನ ಕಾಣ ಸರ್ವಜ್ಞ ಎಂಬಂತೆ. ಹಿಂದೆ ಈ ಎಲ್ಲರೂ ಮನೆಯಲ್ಲೇ ವೈದ್ಯ, ಅಜ್ಜಿ ಇದ್ದಾರೆ ಅಂದರೆ ಅಜ್ಜಿ ಮನೆಯಲ್ಲಿ ವೈದ್ಯರಂತೆ ಕೆಲಸ ಮಾಡ್ತಾ ಇದ್ರು. ಇಂಥವಕ್ಕೆಲ್ಲ ಬೆಡ್ ಕೊಡ್ತಿರಲಿಲ್ಲ, ಎಷ್ಟು ಕಿಲೋಮೀಟರ್ ಗಟ್ಟಲೆ ಹೋಗ್ಬೇಕಾಗಿತ್ತು ಡಾಕ್ಟರ್ನ ಹುಡುಕೊಂಡು. ಈಗ ಬೇಕಾದಷ್ಟಿದೆ. ಈಗಲೂ ಕೂಡ ಕೆಲವರಿಗೆ ಹಳ್ಳಿಯಿಂದ ಬರಬೇಕಾದ್ರೆ ಅಲ್ಲಿ ತುಂಬ ಕಷ್ಟಗಳಾಗಿದೆ. ಅದಕ್ಕಾಗಿ ಮನೆಯಲ್ಲೇ ಔಷಧಗಳನ್ನು ಮನೆ ಮದ್ದಾಗಿ ಮಾಡ್ಕೊಳ್ತಿದ್ದಂಥದ್ದೇ ಪ್ರಮುಖವಾಗಿತ್ತು. ಜೊತೆಗೇನಂದರೆ ಅದು ಯಾವುದು ಸ್ಲೋ ಅಲ್ಲ, ಪರ್ಮನೆಂಟ್ ಕ್ಯೂರೇ ಹೊರತು ಆಯುರ್ವೇದ ಸ್ಲೋ ಅಂತಕ್ಕಂಥವ್ರು ಅದನ್ನು ನಂಬಿಸಿರ್ತಕ್ಕಂಥದ್ದು ಈ 50 ವರ್ಷಗಳಿಂದ ಈಚೆಗೆ ಅಲೋಪತಿಕ್ನ ಅತಿ ಹೆಚ್ಚು ವಿಶ್ವದಾದ್ಯಂತ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಅದನ್ನು ನಿಧಾನ ಅಂದರೆ ಹೊರತು ಈ ಚುರುಕಿನ ಬಳ್ಳಿ ಅಂತಿದೆ, ತುರುಕನ್ ಸೊಪ್ಪು ಚುರುಕನ್ ಸೊಪ್ಪು ಅಂತಾರೆ. ಸುಮ್ಮನೆ ನೀವು ಯಾವುದಾದ್ರೂ ಆಸಿಡ್ ಎಷ್ಟು ಕೆಲಸ ಮಾಡುತ್ತೆ ವೇಗವಾಗಿ, ಅದು ಅಷ್ಟೇ ಕೆಲಸ ಮಾಡುತ್ತೆ ಸ್ಕಿನ್ ಮೇಲೆ ತಾಕಿದರೆ. ಅದಕ್ಕಿಂತಲೂ ತೀವ್ರತರವಾದದ್ದು ಒಂದು ಬಳ್ಳಿ ಇದೆ ಬಕಮಾಂಸಿ ಅಂತ, ಆ ಬಳ್ಳಿಯನ್ನು ಏನಾದರೂ ಒಂದು ಚೂರು ಇಟ್ಕೊಂಡು ತಾಕ್ಕಣ, ಟಚ್ ಆಗುತ್ತೆ ಅದು, ಒಂದು ಮುಳ್ಳು ಥರ ಇರುತ್ತೆ, ಒಂದು ಚುಚ್ಚಿದಂಗೆ ಆಗುತ್ತೆ. ಆ ಚುಚ್ಚುತ್ತಾ ಇದ್ದಂಗೆ ಮಿದುಳಿಗೆ ಆ ತಕ್ಷಣ ಇರುತ್ತೆ ಹಾವು ಎಳೆನಾಗರ ಅಂತ. ಎಳೆನಾಗರ ಕಚ್ಚಿದಾಗ ಎಷ್ಟು ವೇಗವಾಗಿ ಮನುಷ್ಯನಿಗೆ ಆ ಮಿದುಳಿಗೆ ಹೋಗುತ್ತೋ ಅದಕ್ಕಿಂತ ವೇಗವಾಗಿ ಆ ಗಿಡ ವಿಷವನ್ನು ಇದು ಮಾಡುತ್ತೆ. ಹಾಗೆ ನಮ್ಮಲ್ಲಿ ಸ್ಲೋ ಅನ್ನೋದು ಇಲ್ಲವೇ ಇಲ್ಲ, ಎಲ್ಲವೂ ಕೂಡ ಸಂಪೂರ್ಣವಾಗಿ ಕ್ಯೂರ್ ಆಗ್ತಕ್ಕಂಥದ್ದಿದೆ. ಆದರೆ ಏನಂದರೆ ಕೊಡುವ ವಿಧಾನ ಮತ್ತು ಅವರನ್ನ ಯಾವುದು ರೋಗಿ ಇರ್ತಾರೋ ಆ ರೋಗಿಗಳನ್ನು ಸಮರ್ಪಕವಾಗಿ ಗುರುತಿಸ್ಕೋಬೇಕಾಗ್ತದೆ. ಮತ್ತು ಆರಂಭದಲ್ಲಿ ಹೇಳ್ತಾ ಇದ್ವಲ್ಲ ನಾವು ಏನಂದರೆ ಟೈರನ್ನು ಸುಡ್ತಕ್ಕಂಥದ್ದು ಶ್ವಾಸಕೋಶದ ರೋಗ ಬರುವುದಕ್ಕೆ ಕಾರಣ. ಟೈರನ್ನು ಸುಡ್ತಕ್ಕಂಥದ್ದು ಭಾಳ ಭಾಳ ಅನ್ಯಾಯ. ಕಟ್ಟಿಗೆಗಳಿದೆ ಮಂಡ್ಯ ಜಿಲ್ಲೆಯಾದ್ಯಂತ ರಸ್ತೆಗಳಲ್ಲಿ ಹೋರಾಟಕ್ಕೆ, ಅದು ಸಂಜೆ ಇರುತ್ತಾ ಮಹಾವೀರ ಇರುತ್ತಾ, ಈ ಭಾಗದಲ್ಲಿ ಕಾವೇರಿ ಗಲಾಟೆಗಳಾಗ್ಬೋದು, ಯಾವುದೇ ಗಲಾಟೆ ಮಾಡಿಕೊಳ್ಳಿ, ನಾವು ಮಾಡ್ತಕ್ಕಂಥ ಅನ್ಯಾಯ ಒಂದು ನ್ಯಾಯಬದ್ಧವಾಗಿ ಹೋಗ್ತಾ ಇದ್ದೀವಿ, ನ್ಯಾಯಬದ್ಧವಾಗಿ ಕೇಳ್ಕೊಳ್ಳೋದು ಹೋರಾಟ ಮಾಡೋದು ನಮ್ಮ ಹಕ್ಕು, ಟೈರ್ ಸುಡೋದು ನಮ್ಮ ಹಕ್ಕಲ್ಲ. ಅದರಿಂದಾಗಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಯಾವುದೇ ಹಾಲೆ ಮನೆಗಳು ನೋಡ್ರಿ, ಒಬ್ಬ ಹಾಲೆ ಮನೆ ರೈತ ಪ್ರಾಮಾಣಿಕವಾಗಿ ಇದು ನೈವೇದ್ಯಕ್ಕೆ ಹೋಗುತ್ತೆ ಬೆಲ್ಲ, ಈ ಬೆಲ್ಲ ಔಷಧಿಗಳಿಗೆ ಹೋಗುತ್ತೆ, ಈ ಬೆಲ್ಲ ಟಾನಿಕ್ಗೆ ಹೋಗುತ್ತೆ, ಈ ಬೆಲ್ಲವನ್ನು ತಾಯಿ ಮಗುವಿಗೆ ಹಾಲೆಲ್ಲ ಹಾಕಿ ಕುಡಿಸುವಂಥ ಬೆಲ್ಲ, ಮತ್ತು ರಾಸಾಯನಿಕವಾಗಿ ಬಳಸುವಂಥದ್ದಕ್ಕಿಂತ ಹೆಚ್ಚಾಗಿ ಟೈರನ್ನು ಸುಡ್ತಕ್ಕಂಥದ್ದು, ಚಪ್ಪಲಿಗಳನ್ನು ತುಂಡನ್ನು ಸುಡ್ತಾ ಇರತಕ್ಕಂಥದ್ದು, ಇದು ಘೋರ ಅನ್ಯಾಯ ಆಗ್ತಾ ಇದೆ. ಇದರಿಂದ ಏನಾಗ್ತದೆ, ಅಲ್ಲಿ ಬೆಂದಂಥ ಒಂದು ಕೊಪ್ಪರಿಕೆಗೆ ವಿಷ ಆಗ್ತಾ ಇದೆ, ಬೆಲ್ಲಕ್ಕೆ ವಿಷ ಆಗ್ತಾ ಇದೆ, ಮೂರನೇದಾಗಿ ಆ ಹೊಗೆ ಹೋಗ್ತಾ ಇದೆಯಲ್ಲ ಎಲ್ಲರಿಗೂ. ನಾನು ಇಲ್ಲಿ ಕೆಲವು ಹಳ್ಳಿಗಳು ಹೆಸರು ಹೇಳಿದ್ರೆ ಏನು ತಿಳ್ಕೊಳ್ತಾರೆ ಅಂತ ನಾನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಮಂಡ್ಯ ಜಿಲ್ಲೆ ಬಹುತೇಕ ಕೆಲವು ಕಡೆ ಒಂದೊಂದು ಊರಿನಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಒಬ್ಬ ಅಸ್ತಮಾ ರೋಗಿ ಡಸ್ಟ್ ಅಲರ್ಜಿ ಕೋಲ್ಡ್ ಅಲರ್ಜಿ ಇದೆ. ಕಾರಣ ಅಂದರೆ ಅಲ್ಲಿ ಸುಡ್ತಕ್ಕಂಥ ಟೈರ್ಗಳು, ಮತ್ತು ಈ ಫ್ಯಾಕ್ಟ್ರಿಗಳಿದೆಯಲ್ಲ ದೊಡ್ಡ ದೊಡ್ಡ ಪಾದರಕ್ಷೆಗಳನ್ನು ತಯಾರು ಮಾಡುವಂಥ ಫ್ಯಾಕ್ಟ್ರಿಗಳು, ಅಲ್ಲಿ ತುಂಡಾದಂಥ ಚಪ್ಪಲಿ ತಯಾರಾಗಿಕ್ಕಾಗಿ ಕಟ್ ಮಾಡಿದಂಥ ತುಂಡುಗಳೆಲ್ಲ ತೆಗೆದುಕೊಂಡು ಬಂದು ಇಲ್ಲಿ ಸುಡ್ತಕ್ಕಂಥದ್ದು. ಏನು ಅದೇನು ಬೆಲ್ಲ ಮಾಡಲಿಕ್ಕೆ, ಶುದ್ಧವಾದ ಬೆಲ್ಲ ಮಾಡಲಿಕ್ಕೆ ತಿರುಪತಿಗೆ ಆ ಲಡ್ಡುಗಳಿಗೆ ಬೆಲ್ಲ ಹೋಗುತ್ತಾ ಇತ್ತು ನಮ್ಮ ಮಂಡ್ಯ ಜಿಲ್ಲೆಯಿಂದ. ಈ ರೀತಿ ದುಸ್ತರವಾದಂಥ ಕೆಲಸವನ್ನು, ಅನ್ಯಾಯದ ಕೆಲಸವನ್ನು ನಾವು ಮಾಡ್ತಾ ಹೋದಾಗ ನಾವು ಉದ್ಧಾರ ಆಗಲ್ಲ, ನಮ್ಮ ಪರಿಸರನೂ ಉದ್ಧಾರ ಆಗಲ್ಲ. ಜೊತೆಗೆ ನಾವೇನು ಮಾಡ್ತಕ್ಕಂಥದ್ದು ಏನಂದರೆ, ಒಂದು ನಮ್ಮ ಆತ್ಮಾವಲೋಕನ ಮಾಡ್ಕೋಬೇಕು, ಎರಡನೇದಾಗಿ ಒಂದು ಇಷ್ಟು ಅನ್ಯಾಯ ಮಾಡ್ತಾ ಇದ್ದೀವಲ್ಲ ದೇವರಿಗೆ ತಳಿಗೆ ಮಾಡಬೇಕಾದ್ರೆ, ಬೆಲ್ಲದನ್ನ ಮಾಡಬೇಕಾದ್ರೆ, ಇದನ್ನು ನಮ್ಮ ಬೆಲ್ಲ ಬೆಳೆಸ್ತಾ ಇದ್ದೀವಿ, ಇಂಥ ವಿಷವನ್ನು ಹಾಕಬಾರ್ದು ಅನ್ನೋದು ಒಂದು ಬರಬೇಕಾಗ್ತದೆ. ನೋಡಿ, ನೀವು ಬರಲಿಕ್ಕೆ ಕೇಳಿದ್ರಿ ಏನಂತ ಕೇಳಿದ್ರಲ್ಲ ಪ್ರಶ್ನೆ, ಎಲ್ಲಿಗೆ ಹೋಗಿ ನಿಲ್ತಾ ಇದೆ ಅಂದ್ರಾಗ, ಎರಡನೇದಾಗಿ ಏನಾಗ್ತಾ ಇದೆ, ಆ ಟೈರ್ಗಳಲ್ಲಿ ಸುಟ್ಟು
ಸುಟ್ಟು ಆ ಒಲೆನಲ್ಲಿ ಬೂದಿ ಇರುತ್ತಲ್ಲ ಅದನ್ನ ಜಮೀನುಗಳಿಗೆ ಯೋಗ್ಯವೇ ಅಲ್ಲ, ಯೋಗ್ಯವೇ ಅಲ್ಲ ಅದು. ಅಂಥದ್ದನ್ನ ತೆಗೆದುಕೋಗಿ ಜಮೀನ್ಗೆ ಹಾಕ್ತಾ ಇದ್ದೀವಿ, ಅದು ಕಬ್ಬಿನ ಜೊತೆ, ರಾಗಿ ಜೊತೆ, ಭತ್ತದ ಜೊತೆ, ಇತರೆ ತರಕಾರಿಗಳ ಜೊತೆ ಎಲ್ಲ ಬೆರೆತು ಹೋಗ್ತಾ ಇದೆ. ಅದನ್ನ ತಿಂದಾಗ ಇನ್ನು ಎಷ್ಟು ಆರೋಗ್ಯ ಸೇಫ್ ಅಂತ ಯೋಚನೆ ಮಾಡಬೇಕಾಗ್ತದೆ. ನಾವೇ ಕೆಡಿಸ್ತಕ್ಕಂಥದ್ದು ಪರಿಸರವನ್ನ, ನಾವೇ ಕೆಡಿಸಿ ನಾವೇ ಬೊಬ್ಬೆ ಹೊಡೆಯೋದು. ಪರಿಸರದ ಕಾಳಜಿ ವಹಿಸ್ತಾ ಇದೀವಿ, ನಿಸರ್ಗದ ಕಾಳಜಿ ವಹಿಸ್ತಾ ಇದೀವಿ ನಾವು. ನಾವು ಪರಿಸರ ಎಲ್ಲ ಹಾಳು ಮಾಡಿಬಿಟ್ವಿ, ನಮ್ಮ ಕಾಲ ಕೆಟ್ಟೋಗ್ಬಿಡ್ತು ಅಂತ. ಎಲ್ಲಿ ಕೆಡ್ತು? ಕೆಡಿಸ್ಬಿಟ್ಟು ಸುತ್ತ ಒಂದು ಏನಂದ್ರೆ ಒಂದು ಎಕರೆ ಗದ್ದೆ ಇದೆ, ಅಲ್ಲಿ ಕಬ್ಬನ್ ತರಕ್ಕೆ ಬೆಂಕಿ ಹಾಕ್ಬೇಕು, ಸುತ್ತ ಬೆಂಕಿ ಹಾಕ್ಬಿಟ್ಟು ಮಧ್ಯೆ ನಿಂತ್ಕೊಂಡ್ರೆ ಏನಾಗ್ತದೋ, ಆ ಪರಿಸ್ಥಿತಿನಲ್ಲಿ ಮನುಷ್ಯ ಅನ್ಯಾಯ ಮಾಡ್ಕೋತಾ ಇದ್ದಾನೆ. ಬೇರೆಯವ್ರಿಗೆ ಅನ್ಯಾಯ ಮಾಡ್ತಾ ಇದಾರೋ ಗೊತ್ತಿಲ್ಲ. ಒಬ್ಬ ರೈತ ಈ ರೀತಿನಲ್ಲಿ ಮಾಡಿದಾಗ ಅದು ಶುದ್ಧ ಅನ್ಯಾಯ. ಅದರಿಂದ ಯಾರೇ ಎಷ್ಟೇ ಅನ್ಯಾಯ ಮಾಡಲಿ ಅದ್ಯಾವುದು ಪ್ರಮುಖವಾಗಿ ಪಾತ್ರ ವಹಿಸುವುದಿಲ್ಲ. ಪ್ರತಿ ಅನ್ನದ ಹಗಳನ್ನು ರೈತ ದೇಶದ ಬೆನ್ನೆಲುಬು ಬಂದಾಗ ತನಗೇನೇ ಕಷ್ಟಗಳು ಬರಲಿ ಅದು ಲೆಕ್ಕಕ್ಕೆ ಬರುವುದಿಲ್ಲ. ತಾನು ಅನ್ಯಾಯ ಮಾಡಬಾರದು ಅನ್ನೋದನ್ನು ಮನಪೂರ್ವಕವಾಗಿ ಒಪ್ಪಿಕೊಳ್ಬೇಕು. ಅದರಿಂದ ದೇಶ ಬೆಳೆಯುತ್ತದೆ, ಧರ್ಮ ಉಳಿಯುತ್ತದೆ, ಜೊತೆಗೆ ಆರೋಗ್ಯ ಪೂರ್ಣವಾಗಿ ಉಳಿಯುತ್ತದೆ ಅನ್ನೋದು ನನ್ನ ಅಚಲವಾದ ನಂಬಿಕೆ. ಗುರುಜಿ, ಇವಾಗ ನಾವು ಕೆಮ್ಮು ಇರುತ್ತೆ, ದಮ್ಮು ಕೂಡ ಇರುತ್ತೆ, ಮತ್ತು ಈ ಡಸ್ಟ್ ಅಲರ್ಜಿ, ಈ ಕೋಲ್ಡ್ ಅಲರ್ಜಿ ಅಂಥದ್ದು ತುಂಬಾ ಇದೆ. ಸೊ ಇದೆಲ್ಲವೂ ಕೂಡ ನಮ್ಮ ಶ್ವಾಸಕೋಶಕ್ಕೆ ಯಾವ ರೀತಿಯಾದಂತಹ ಒಂದು ಪರಿಣಾಮವನ್ನು ಬೀರುತ್ತೆ? ಕೆಲವು ವೃತ್ತಿಪರವಾದಂಥ ಸಮಸ್ಯೆಗಳಿರುತ್ತೆ. ಈಗ ಕೆಲವು ಪೇಂಟ್ ಮಾಡಬೇಕಾಗ್ತದೆ, ಆಗ ಹೊಸ ಮನೆಗಳು ಕಟ್ಸಿರ್ತಾರೆ, ಆಗೆಲ್ಲ ಧೂಳೆಲ್ಲ ಕೆರೆಯುವಂಥದ್ದು, ಗುಡಿಸುವಂಥದ್ದು, ಅದು ಉಜ್ಜುವಂಥದ್ದು, ಒಂದ್ಸರಿ ಪೇಂಟ್ ಮಾಡಿಬಿಟ್ಟು ಉಜ್ಜಬೇಕಾಗ್ತದೆ. ಅವಾಗ ಕೆಲವರಿಗೆ ಯುವಕರು ಇರ್ತಾರೆ, ಇನ್ನ ಏನಾದರೂ ಒಂದು ಸುರಕ್ಷತಾ ಕ್ರಮವನ್ನು ವಹಿಸುವುದೇ ಇಲ್ಲ, ಏನು ಮಾಡ್ತಾರೆ ಅದೇ ಪೇಂಟ್ ಮಾಡ್ತಕ್ಕಂಥ, ಅದರಿಂದನೂ ಅಸ್ತಮ ರೋಗ ಬರುತ್ತೆ. ಜೊತೆಗೆ ಈ ಕೆಲವೊಂದು ಧೂಳು ಡಸ್ಟು ಹಲವಾರು ರೀತಿಯಲ್ಲಿ ಬರುತ್ತೆ. ಇದಕ್ಕೆ ಸುಲಭವಾದದ್ದು ಜಲನೀತಿ ಸೂತ್ರನೀತಿ ಅಂತ ನಮ್ಮ ಯೋಗದಲ್ಲಿ ಸುಲಭವಾದ ಕ್ರಿಯೆ ಮಾಡಿಸ್ತೀವಿ. ಇದಕ್ಕೆ ನಾವು ಯಾವುದೇ ಥರದ ಚಿಕಿತ್ಸೆ ಅಗತ್ಯತೆನೇ ಇಲ್ಲ. ಒಟ್ಟಾರೆ ಹೇಳೋದಾದರೆ 8-80 ವರ್ಷ ತನಕ ಮೂಗಿಗೆ ಬರುವಂಥ, ಶ್ವಾಸಕೋಶಕ್ಕೆ ಬರುವಂಥ, ತಲೆಗೆ ಬರುವಂಥ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಹೋಗಲಾಡಿಸಬೇಕು ಅಂದರೆ ಈ ಜಲನೀತಿ ಸೂತ್ರನೀತಿ ಮಾಡಿಕೊಂಡು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವುದರಿಂದ ಸಂಪೂರ್ಣವಾಗಿ ನೀವು ಕೇಳಿದಂತ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಕೊಡ್ಬೋದು. ಅದಷ್ಟರಲ್ಲೇ ಗುರುಜಿ, ಜಲನೀತಿ ಅಂತ ಜಲನೀತಿಯನ್ನ ಮುಂದೆ ಒಂದು ದಿವಸ ಎಲ್ಲರಿಗೂ ಅದು ಅರ್ಥ ಆಗುವುದಿಲ್ಲ, ಎಲ್ಲರಿಗೂ ಗೊತ್ತಿಲ್ಲ. ಅದನ್ನ ಒಂದು ದಿವಸ ಲೈವ್ ಆಗಿ ಜಲನೀತಿ ಅಂದ್ರೆ ಏನು, ಕಣ್ಣನ್ನ ಏನು ಸಮೀಪ ದೃಷ್ಟಿ ದೋಷ, ದೂರದೃಷ್ಟಿ ದೋಷ, ಮತ್ತೆ ಅಕ್ಷರಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ, ಪೊರೆ ಬರ್ತಾ ಇದೆ, ಇದನ್ನೆಲ್ಲ ಸಂಪೂರ್ಣವಾಗಿ ತಡೆಗಟ್ಟುವುದು ಹೇಗೆ, ಮತ್ತೆ ಮೂಗಿನಲ್ಲಿ ದುರ್ಮಾಂಸ ಬೆಳೆದಿದೆ, ಸಿಂಬಳ ಜಾಸ್ತಿ ಬರ್ತಾ ಇದೆ, ಮತ್ತೆ ಮೈಗ್ರೇನ್ ತಲೆನೋವು, ಅರ್ಧ ತಲೆನೋವು, ಮತ್ತೆ ನನ್ನ ಕೈಲಿ ಆಗುವುದಿಲ್ಲ, ಈಗಾಗಲೇ ಸಾಕಷ್ಟು ನೋವನ್ನು ತಿಂದಿದ್ದೀನಿ, ಆಪರೇಷನ್ ಮಾಡಿಸ್ಕೊಳ್ಳೇಬೇಕು ಅನ್ನುವಷ್ಟು ತೀವ್ರತನವಾದಂಥ ಈ ತಲೆನೋವು ಬಾಧಿಸ್ತಾ ಇರತಕ್ಕಂಥದ್ದು, ಅಂಥದ್ದನ್ನು ಕಂಟ್ರೋಲ್ ಮಾಡ್ಕೋಬೋದು ಅದರಲ್ಲಿ. ಮತ್ತೆ ಎದೆನಲ್ಲಿ ಮತ್ತೆ ಶ್ವಾಸಕೋಶದಲ್ಲಿ ಅಧಿಕವಾಗಿ ಶೇಖರಣೆ ಆಗಿರ್ತಕ್ಕಂಥ ಕಫವನ್ನು ಸಂಪೂರ್ಣವಾಗಿ, ಕೆಲವರಿಗೆ 1 ಲೀಟರ್ ಬರುತ್ತೆ, ಕೆಲವರಿಗೆ 1/2 ಲೀಟ್ರು, ಮಿರಾಕಲ್ ಅನ್ನುವಂತೆ ಸುಲಭವಾಗಿ ಯಾವುದೇ ಔಷಧಗಳನ್ನು ಬಳಸದಂತೆ ಆ ಚಿಕಿತ್ಸೆಯನ್ನು ಮಾಡಿಕೊಳ್ಬೋದು. ಅದನ್ನು ಲೈವ್ ಆಗಿ ಮಾಡ್ತಾ ನಾನು ಸಹ ಅದನ್ನು ತೋರಿಸ್ತೀವಿ ಮುಂದೊಂದು ದಿವಸ. ಇದಕ್ಕೆ ಸಾಧ್ಯವಾದರೆ ಕೆಲವು ಅನುಭವ ಇರತಕ್ಕಂಥ ನುರಿತ ಯೋಗ ಗುರುಗಳಿಗೆ ಬಹುತೇಕ ಜನರು ಗೊತ್ತಿರುತ್ತೆ. ಈಗ ಎಲ್ಲ ಕಡೆ ಯೋಗ ಮಾಡ್ತಾ ಇರತಕ್ಕಂಥದ್ದು ಅವ್ರಿಗೆಲ್ಲ ಬಹುತೇಕ ಸೂತ್ರನೀತಿ, ಜಲನೀತಿ, ದಂಡದೌತಿ, ವಸ್ತ್ರದೌತಿ, ಬಸ್ತಿ, ವಮನ, ವಿರೇಚನ, ಈ ಥರದ ಕೆಲವೊಂದು ಚಿಕಿತ್ಸಾ ಕ್ರಮಗಳು ಹಠಯೋಗದಲ್ಲಿ ಬರತಕ್ಕಂಥದ್ದು. ಸಟ್ ಕ್ರಿಯೆಗಳಂತ 6 ಕ್ರಿಯೆಗಳು ಇಡೀ ದೇಹವನ್ನೇ ಶುದ್ಧಿ ಮಾಡಿಬಿಡ್ಬೋದು. ಆ ಶುದ್ಧಿ ಮಾಡ್ತಕ್ಕಂಥದ್ದು ಯಾವುದೇ ಕಾಯಿಲೆ ಇರಲಿ ಒಂದು ಸಾರಿ ಗುರುತಿಸ್ಕೊಂಡ್ರೆ ಸಂಪೂರ್ಣವಾಗಿ ದೇಹದ ಅಂಗಾಂಗವನ್ನೆಲ್ಲ ಶುದ್ಧಿ ಮಾಡ್ತಕ್ಕಂಥ ಶಕ್ತಿ ಈ ಸಟ್ ಕ್ರಿಯೆಗಳಿಗಿದೆ. ಹಾಗಾಗಿ ಅದನ್ನು ಬಳಸ್ಕೋಬೋದು. ಮತ್ತು ಆಯುರ್ವೇದದಲ್ಲಿ ಬಂದಾಗ ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಿರೋ, ಮನುಷ್ಯ ಯಾವ ಕಾಯಿಲೆ ಇದೆಯೋ, 8 ವರ್ಷ ಚಿಕಿತ್ಸೆ ತೆಗೆದುಕೊಂಡಿದ್ದೀರೋ, ವಾಸಿ ಆಗಿಲ್ಲ, ನಾನು ತುಂಬ ನನಗೆ ಎಲ್ಲೆಲ್ಲಿ ತೋರಿಸಿದ್ದೀನಿ ನನ್ನ ದುಡಿಮೆ ಮತ್ತು ನನ್ನ ಏನೇನು ಗಳಿಸಿದ್ದೀನೋ ಅದೆಲ್ಲ ನನ್ನ ಆರೋಗ್ಯದಲ್ಲಿ ತೀರೋಗಿದೆ, ಇನ್ನು ನನ್ನ ಕೈಲಿ ಆಗಲ್ಲ ಅಂತ ನಿಸ್ಸಹಾಯಕರಾಗಿದ್ದೀರಾ, ಅಂಥವರಿಗೆ ಸುಲಭವಾಗಿ ಗಣೇಶನಿಗೆ ಗರಿಕೆ ಪತ್ರೆ, ಶಿವನಿಗೆ ಬಿಲ್ಲುವ ಪತ್ರೆ, ವಿಷ್ಣುವಿಗೆ ತುಳಸಿ ಪತ್ರೆ, ಮನುಷ್ಯನಿಗಿರೋ ತಾಪತ್ರೆ, ಇದೆಲ್ಲವೂ ಹೋಗಬೇಕು ಅಂದಾಗ ಈ 3 ಪತ್ರೆಗಳನ್ನು ತಿಳ್ಕೊಂಡ್ರೆ ಸಾಕು, ಸಂಪೂರ್ಣವಾಗಿ ಅವನು ರೋಗಮುಕ್ತ,
ಶರೀರವನ್ನಾಗಿ ಮಾಡಿಕೊಳ್ಬೋದು. ಗುರುಜಿ, ಇವಾಗ ನಾವು ನೋಡಿರೋ ಮಟ್ಟಿಗೆ ಎಷ್ಟೋ ಜನ ಕೆಲವೊಬ್ರು ಈ ಮಲ್ಲಿಗೆ ಸೀಸನ್ ಬಂದಂಥ ಸಂದರ್ಭದಲ್ಲಿ ಆ ಹೂವನ್ನ ಮುಡ್ಕೋಬೇಕು ಅಂತಂದರೆ ಅಯ್ಯೋ ನಮಗೆ ಆ ಸ್ಮೆಲ್ ಕಂಡ್ರೆ ಆಗೋದಿಲ್ಲ ಮುಡ್ಕೊಳ್ಳೋದಿಕ್ಕೆ ಅಂತ ಹೇಳ್ತಾರೆ. ಮತ್ತು ಎಷ್ಟೋ ಜನ ದೇವ್ರ ಮನೆಯಲ್ಲಿ ಗಂಧದ ಕಡ್ಡಿನ ಇಟ್ಟು ಪೂಜೆ ಮಾಡಬೇಕು ಅಂತಂದರೆ ಆ ಸ್ಮೆಲ್ ನಮಗೆ ಆಗೋದಿಲ್ಲ ಅಂತ ಹೀಗೆ ತುಂಬ ಹಲವಾರು ಕಾರಣಗಳನ್ನು ಹೇಳ್ತಾರೆ. ಅವರಿಗೂ ಕೂಡ ತೊಂದರೆಗಳಿರುತ್ತೆ. ಇದೇನಾದರೂ ಶ್ವಾಸಕೋಶದ ತೊಂದರೆಗೆ ಕಾರಣವಾಗುತ್ತೆ? ಉತ್ತಮವಾದಂಥ ಪ್ರಶ್ನೆ ಇದು. ನಾನು ಮೊದಲೇ ಹೇಳಿದ್ನಲ್ಲ, ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಅಂತ. ಅಜ್ಜಿ ಏನು ಮಾಡ್ತಾಯಿದ್ರು, ಆರೈಕೆ ಮಾಡ್ತಾಯಿದ್ರು ಮಕ್ಕಳಿಗೆ, ಯಾವುದು ಗೊತ್ತಾ? ನೀವು ಕೇಳಿದ್ರೆ ನೀವು ನಂಬಲಿಕ್ಕೂ ಇಲ್ಲ, ನಿಮ್ಗೆ ಅದರ ಬಗ್ಗೆ ಗಂಧಗಾಳಿನೂ ಗೊತ್ತಿಲ್ಲ ನಿಮ್ಮಂಥ ಇವತ್ತಿದೆ. ಕಾರಣ ಏನಂತ ಗೊತ್ತಾ? ಹಾವನ್ನು ನಾಗರಾವಿನ ಸೋಲೆ, ಅದರ ಸೋಲೆ ಬಿಡುತ್ತೆ ಚರ್ಮವನ್ನು, ಚೇಳನ್ನು ಒಡೆದು ವಿಷ ಜಂತುಗಳನ್ನೆಲ್ಲ ಕುಟ್ಟಿ ಒಣಗಿಸಿ ಪುಡಿ ಮಾಡಿಬಿಟ್ಟು ಕೆಂಡದ ಮೇಲೆ ಒಂದು ಅಂದರೆ ಹೆಂಚಿದೆಯಲ್ಲ, ಅಂದರೆ ನಾಡೆಂಚು, ನಾಡೆಂಚು ಅಂಚು ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ, ನಾಡೆಂಚು, ಅದಕ್ಕೆ ಕೆಂಡವನ್ನು ತುಂಬಿಕೊಂಡು ಅದರ ಮೇಲೆ ಇದನ್ನೆಲ್ಲ ಹಾಕಿ ಸಾಂಬ್ರಾಣಿಯನ್ನು ಹಾಕಿ ಹೊಗೆಯನ್ನು ಕೊಡ್ತಕ್ಕಂಥದ್ದು. ಇದನ್ನು ಕೇಳಿದರೆ ಯಾವಾಗಲಾದರೂ ನೋಡಿ, ಹಾವುಗಳ ಒಡೆದಂಥ ಅದರ ಚರ್ಮವನ್ನು ತೆಗೆದಂಥದ್ದು, ಚೇಳು ಮತ್ತು ಇದರದ್ದೆಲ್ಲ ಕೊಡ್ತಾ ಇದ್ರು ಅಂದರೆ ಇವೆಲ್ಲ ಅಲರ್ಜಿ ಆಗಲಿಕ್ಕೆ ಕಾರಣ ಏನು ಗೊತ್ತಾ? ಮನುಷ್ಯನ ಸ್ವಾರ್ಥ. ಈ ಸ್ವಾರ್ಥದಿಂದ ಏನಾಗಿದೆ, ಸಾಂಬ್ರಾಣಿ ಇವತ್ತು ಶುದ್ಧವಾಗಿರೋ ಸಿಗುವುದಿಲ್ಲ ಕೆಮಿಕಲ್, ಜೊತೆಗೆ ಗಂಧದ ಗಡ್ಡೆ ಶುದ್ಧವಾಗಿರೋದು ಸಿಗುವುದಿಲ್ಲ, ಅದು ರಾಸಾಯನಿಕದಿಂದ ಕೂಡಿರುತ್ತೆ. ಆ ಸ್ಮೆಲ್ ಇರುತ್ತಲ್ಲ, ಶುದ್ಧವಾದ ಸ್ಮೆಲ್ ಸಿಗುವುದಿಲ್ಲ. ಅದು ಎಲ್ಲ ಅದಕ್ಕೆ ಒಂದು ರಾಸಾಯನಿಕವನ್ನು, ಅದರ ಥರದ ಒಂದು ರಾಸಾಯನಿಕ ತಯಾರು ಮಾಡಿಕೊಂಡಿರ್ತಾರೆ, ಅದರಿಂದ ಬಳಸ್ತಕ್ಕಂಥದ್ದು. ಅದರಿಂದ ಅಲರ್ಜಿ ಆಗ್ತದೆ ಹೊರತು ಕೆಲವರಿಗೆಲ್ಲ ಅದರ ವಾಸನೆ ಬಿದ್ದ ತಕ್ಷಣ ಅಲರ್ಜಿ ಆಗ್ತದೆ. ಯಾರಿಗಾಗ್ತದೆ ಗೊತ್ತಾ? ಒಂದು ಉದಾಹರಣೆ ಹೇಳ್ತೀನಿ, ಅನ್ಯಥಾ ಭಾವಿಸಬಾರ್ದು ವೀಕ್ಷಕರು. ಹಂದಿ ಸದಾ ಕೆಸರಲ್ಲೇ ಇರುತ್ತೆ, ಗಲೀಜಲ್ಲೇ ಇರುತ್ತೆ. ಅಂಥ ಗಲೀಜನ್ನೇ ನೋಡಿಕೊಂಡು ಗಲೀಜಲ್ಲೇ ಇರ್ತಕ್ಕಂಥ ಆ ವ್ಯಕ್ತಿಗಳಿಗೆ ಅಥವಾ ಗಲೀಜನ್ನ ವಾತಾವರಣದಲ್ಲಿ ಇರ್ತಕ್ಕಂಥವ್ರಿಗೆ ಏನಾಗಲ್ಲ, ಆರೋಗ್ಯವಾಗಿದ್ದು ಚೆನ್ನಾಗಿದ್ದು ಎಲ್ಲ ರೀತಿಯಲ್ಲಿ ಸರಿ ಇದೆ ಅಂದಾಗ ಸ್ವಲ್ಪ ಆ ಥರದ ವಿಷಯಗಳು ಸೋಗ್ತಾ ಇದ್ದಂಗೆ ಅಥವಾ ತಾಕ್ತಾ ಇದ್ದಂಗೆ ಅಥವಾ ಹತ್ರಕ್ಕೆ ಹೋಗ್ತಾ ಇದ್ದಂಗೆ ಇವ್ರಿಗೆ ಅಲರ್ಜಿಗಳು ಶುರುವಾಗುತ್ತೆ. ಯಾವುದು ನಿರೋಗಿಯಾಗಿರುತ್ತೋ ದೇಹ ಅಂಥದ್ರ ಮೇಲೆ ಈ ಕೆಮಿಕಲ್ಗಳು ದಾಳಿ ಮಾಡ್ತಾ ಹೊರತು, ಯಾವುದು ರೋಗವಾಗಿರುತ್ತೋ ಅಂಥದ್ರ ಮೇಲೆ ಇದು ದಾಳಿ ಮಾಡೋಕ್ಕಾಗಲ್ಲ. ಯಾತಕ್ಕೆ ಅಂದು, ಅಲ್ಲಿ ರೋಗ ಇರುತ್ತೆ, ಅದು ಪ್ರತಿರೋಗವಾಗಿ ಕೆಲಸ ಮಾಡುತ್ತೆ, ಇದು ಆಂಟಿಯಾಗಿ ಕೆಲಸ ಮಾಡುವುದೇ ಇಲ್ಲ. ಅದಕ್ಕಾಗಿ ಮೊದಲು ನಾವೇನು ಮಾಡಬೇಕು ಅಂತಂದರೆ ನಮ್ಮಲ್ಲೇ ಪ್ರತಿರೋಧಕ ಶಕ್ತಿಯನ್ನು ಒಡ್ಡುವಂಥ ಕೆಪಾಸಿಟಿಯನ್ನು ಬಳಸ್ಕೋಬೇಕು, ದೇಹವನ್ನು ಶಕ್ತಿಯುತವಾಗಿ ಮಾಡಬೇಕು. ಯಾವುದು ರಾಸಾಯನಿಕದಿಂದ ಕೂಡಿದೆಯೋ ಅದನ್ನು ಎದುರಿಸುವಷ್ಟು ನಮ್ಮೊಳಗಡೆ ಒಂದು ರಾಸಾಯನವನ್ನು ಉತ್ಪತ್ತಿ ಮಾಡ್ಕೋಬೇಕು. ಗುರುಜಿ ಕರೆ ಬರ್ತಿದೆ. ಹಲೋ. ಹಲೋ. ಹಾಂ ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮೇಡಮ್? ಮಂಡ್ಯದಿಂದ, ಸುಮತಿ ಅಂತ. ತಮ್ಮ ಹೆಸರು ಸುಮತಿ? ಹೌದು. ಸುಮತಿ ಅವರೇ, ನಿಮ್ದು ಯಾವುದೇ ಆದಂತಹ ತೊಂದರೆಗಳಿದ್ರು ಕೂಡ ಗುರುಜಿ ಇದ್ದಾರೆ, ಮಾತನಾಡಿ ಅವ್ರ ಜೊತೆ. ಗುರುಜಿ ನಮಸ್ತೆ. ನಮಸ್ಕಾರಮ್ಮ, ಹೇಳಿ ಏನ್ ನಿಮ್ ಸಮಸ್ಯೆ? ಗುರುಜಿ ನಾನು ಟೀಚರ್ ಆಕ್ಚುಲಿ. ನನಗೆ ಹಲೋ ಜೋರಾಗಿ, ಸ್ವಲ್ಪ ಜೋರಾಗಿ ಶಬ್ದ ಜಾಸ್ತಿ ಮಾಡಿ. ಗುರುಜಿ ನಾನು ಟೀಚರ್ ಆಕ್ಚುಲಿ. ನನ್ಗೆ ಬೋರ್ಡ್ ಮೇಲೆ ಬರೆದ್ರು ಡಸ್ಟ್ ಅಲರ್ಜಿ ಆಗುತ್ತೆ, ಆ ಡಸ್ಟ್ ಇದಾಗುತ್ತೆ. ಆಮೇಲೆ ಹೊಸ ಪುಸ್ತಕ ತೆಗೆದ್ರೆ ಅದು ಸೀನ್ ಬರುತ್ತೆ, ಡಸ್ಟ್ ಅಲರ್ಜಿ ಆಗುತ್ತೆ. ಡಸ್ಟ್ ಅಲರ್ಜಿ ಸಿಂಬಳನ ಬರುತ್ತೆ ಆ ಸಂದರ್ಭದಲ್ಲಿ, ನೀರ್ ತರ ತಿಳುವ ತರ. ಹೌದು ಹೌದು ಹೌದು. ನಿಮಗೆ ಚಾಕ್ ಪೀಸ್ ಮತ್ತೆ ಆ ಒಂದು ಏನಂದ್ರೆ ಆ ಹೊಸ ಪುಸ್ತಕಗಳಲ್ಲಿರತಕ್ಕಂಥ ಕೆಮಿಕಲ್, ಅದೊಂದು ಕೆಮಿಕಲ್ ಇರುತ್ತೆ ಆ ಪುಸ್ತಕಗಳಲ್ಲಿ, ಅದು ಕೂಡ ಅದು ರೋಗ ಮುಕ್ತ ಶರೀರಕ್ಕೆ ಅದು ರೋಗವಾಗಿ ಕೆಲಸ ಮಾಡುತ್ತೆ. ನೀವು ಎಲ್ಲ ರೀತಿಯಲ್ಲೂ ಸರಿ ಇರ್ತೀರಾ, ಆದರೆ ಅದು ಬಿದ್ದ ತಕ್ಷಣ ನಿಮಗೆ ಜಾಸ್ತಿ ಆಗುತ್ತೆ, ಹೌದಲ್ವಾ? ಹಲೋ. ಹಾಂ, ನೀವು ಕೇಳಿಸ್ತಾ ಇಲ್ಲಮ್ಮ. ಏನು ತೊಂದರೆ ಇಲ್ಲ, ಬೇರೆ ತೊಂದರೆ ಇರೋದಿಲ್ಲ, ಆದರೆ ಇಂಥ ಸಮಯದಲ್ಲಿ ಚಾಕ್ ಪೀಸ್ ಬರೆದು ಬೋರ್ಡ್ನಲ್ಲಿ ತೋರಿಸುವಾಗ ಮತ್ತೆ ಈ ಪುಸ್ತಕಗಳನ್ನು ಹೊಸ ಪುಸ್ತಕ ತೆಗೆದುವಾಗ ಆಗುವಂಥದ್ದು, ಅದರೊಳಗಡೆ ಇರುವಂಥ ರಾಸಾಯನಿಕ ಬಿದ್ದಾಗ ಆ ರೀತಿ ಆಗ್ತದೆ. ಅದಕ್ಕೆ ಸುಲಭವಾಗಿ ಏನು ಮಾಡಿ ಗೊತ್ತಾ, 7 ಡೇಸ್ 7 ದಿವಸಗಳು ಗರಿಕೆ ಹುಲ್ಲನ್ನು ಅರೆದುಕೊಳ್ಳಿ, ಅರೆದುಬಿಟ್ಟು ರಸ ಇಟ್ಕೊಳ್ಳಿ, ಆ ರಸವನ್ನು 4 ಅನಿಯಷ್ಟು ಮೂಗಿಗೆ ಹಾಕ್ಕೊಳ್ಳಿ. ಫಸ್ಟಿಗೆ ಮೂಗಿಗೆ ಹಾಕ್ಕೊಂಡು ನಿಮಗೆ ಪ್ರಾಣಾಯಾಮದ ಬಗ್ಗೆ ಅನುಭವ ಇದೆಯಾ, ಗೊತ್ತಿದೆಯಾ, ಯಾರಾದರೂ ಹೇಳ್ಕೊಟ್ಟಿದ್ದಾರಾ, ಕಲ್ತಿದ್ದೀರಾ? ಇಲ್ಲ
ಇಲ್ಲ ಅನ್ನೋದಾದ್ರೆ ಸಾಧ್ಯವಾದ್ರೆ ನಾನು ಈ ತರ ಕರಿಬಾರದು, ತಪ್ಪಾಗ್ತದೆ, ನಮ್ಮಲ್ಲಿ ಭೇಟಿ ಮಾಡಿ ಅನ್ನೋ ಪ್ರಶ್ನೆ ನಂದಿಲ್ಲ. ಅದಕ್ಕಾಗಿ ಸಾಧ್ಯವಾದ್ರೆ ನಾವು ಮಂಡ್ಯದಲ್ಲೇ ಸಿಕ್ತೀವಿ. ನಂದು ಪುಸ್ತಕ ಇದೆಯಮ್ಮ, ಆ ಪುಸ್ತಕದಲ್ಲಿ ಡಸ್ಟ್ ಅಲರ್ಜಿ, ಕೋಲ್ಡ್ ಅಲರ್ಜಿ, ಅಸ್ತಮ, ದಮ್ಮು, ಕೆಮ್ಮು ಯಾತಕ್ಕೆ ಬರುತ್ತೆ, ಯಾವ ರೀತಿ ಸುಲಭವಾಗಿ ವಾಸೆ ಮಾಡ್ಕೋಬಹುದು ಅಂತ ಕೆಲವು ಗಿಡಗಳನ್ನ ಪರಿಚಯ ಮಾಡ್ಕೊಂಡಿದೀವಿ. ಆ ಗಿಡದಂದೇ ವಾಸೆ ಮಾಡ್ಕೋಬಹುದು. ಸಾಧ್ಯವಾದರೆ ಗರಿಕೆ ಹುಲ್ಲಿನ ರಸ 7 ದಿವಸ ಮಾಡಿಬಿಟ್ಟು 7 ದಿವಸ ನಿಲ್ಲಿಸಿ, ಇದನ್ನ 3 ವಾರ ಅಂದ್ರೆ 21 ದಿವಸ ಮಧ್ಯೆ ಒಂದೊಂದು ವಾರ ಗ್ಯಾಪ್ ಕೊಟ್ಟು ಮಾಡಿ, ಸಂಪೂರ್ಣ ನಿವಾರಣೆ ಆಗುತ್ತೆ. ಆ ಸಂದರ್ಭದಲ್ಲಿ ಅದನ್ನ ಹಾಕಿದ ಗರಿಕೆ ಹುಲ್ಲಿನ ರಸ ಹಾಕಿದ 10 ನಿಮಿಷ ಬಿಟ್ಟು ವಾಮ ಭಸ್ತ್ರಿಕ ಪ್ರಾಣಾಯಾಮ, ದಕ್ಷಿಣ ಭಸ್ತ್ರಿಕ ಪ್ರಾಣಾಯಾಮ, ಸಹಿತ ಭಸ್ತ್ರಿಕ ಪ್ರಾಣಾಯಾಮ ಅಂತ ಇವು 3 ಪ್ರಾಣಾಯಾಮ ಮಾಡುವುದರಿಂದನೇ ಡಸ್ಟ್ ಅಲರ್ಜಿ 1 ವಾರ ಮಾಡ್ದಿದ್ದಂಗೆ ಮತ್ತೆ ಆ ಪುಸ್ತಕ ಮತ್ತೆ ಆ ಚಾಕ್ ಪೀಸ್ ತೆಗೆದುಕೊಳ್ಳೋದ್ರಿಂದ ನೀವು ಯಾವುದೇ ತರದ್ದು ಆ ರೀತಿ ಅಲರ್ಜಿ ಆಗುವುದಿಲ್ಲ. ಮತ್ತೆ ಒಂದು ಸುಲಭವಾದದ್ದು ಏನಂದ್ರೆ, ಗರ್ಕೆ ಹುಲ್ಲನ್ನ ಕುಟ್ಕೊಳ್ತಿರಲ್ಲ, ರಸ ಮಾಡ್ಕೊಳ್ತಿರಲ್ಲ, ಆ ರಸಕ್ಕೆ ಸಾಧ್ಯವಾದರೆ ಜ್ಯೇಷ್ಠ ಮಧು ಅಂತ, ಮಧು ಇಷ್ಟಿ ಅಂತ, ಅತಿ ಮಧುರ ಅಂತ, ಇದರ ಬೇರ್ಗಳು ಸಿಗುತ್ತೆ ಅಥವಾ ಚೂರ್ಣಗಳು ನಮ್ಮಲ್ಲಿ ಬೇಕಾದಷ್ಟು ಸಿಗುತ್ತೆ. ಅದನ್ನ ಒಂದು ಚಿಟಿಕೆಯಷ್ಟು ಹಾಕೊಂಡು ಕಲಸ್ಕೊಂಡು ಬೆಲ್ಲ ಅಥವಾ ಹನಿನಲ್ಲಿ ಬೆರೆಸ್ಕೊಂಡು ಒಂದು ಜ್ಯೂಸ್ ತರ ಅಥವಾ ಅದನ್ನ ಲೇಹ ತರ ಅಥವಾ ಚೂರ್ಣನ ತಿಂತ ಬಂದ್ರೆ 21 ದಿವಸ ಅಥವಾ 1 ತಿಂಗಳು ನೀವು ತಿನ್ನುವಷ್ಟು ಈ ಸಮಸ್ಯೆ ಶಾಶ್ವತವಾಗಿ ದೂರ ಆಗ್ತದೆ. ವ್ಯಥೆ ಪಡುವಂಥದ್ದು ಅಗತ್ಯತೆ ಇಲ್ಲ. ಸುಲಭವಾಗಿ ಪ್ರಾಣಾಯಾಮದಿಂದನೇ ಹೋಗಿಸ್ಕೋಬಹುದು ಔಷಧಿ ಇಲ್ಲದೆ. ಔಷಧಿ ಆದರೆ ಇದು ಸುಲಭವಾಗಿ ನಿಮ್ಗೆ ಕೈಗೆ ಎಟುಕುವಂಥದ್ದು, ನಿಮ್ಗೆ ಗೊತ್ತಿರುವಂಥದ್ದು ಹೇಳಿದ್ದೀನಿ, ಉಪಯೋಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ತಮಗೆ. ಸರಿ, ಧನ್ಯವಾದಗಳು ಮೇಡಮ್. ಪರಿಮಳ ಆಗೋದಿಲ್ಲ ಈ ತರ ಎಲ್ಲ ಹೇಳ್ತಾರೆ. ಎಲ್ಲರಿಗೂ ಎಲ್ಲವೂ ಆಗ್ತಾ ಇತ್ತು, ಎಲ್ಲರೂ ಚೆನ್ನಾಗಿದ್ವಿ, ಎಲ್ಲ ಮೋಸ ಇರಲಿಲ್ಲ, ವಂಚನೆ ಇರಲಿಲ್ಲ, ರಾಸಾಯನಿಕ ಇರಲಿಲ್ಲ, ಕೆಮಿಕಲ್ಗಳಿರಲಿಲ್ಲ. ಮತ್ತೆ ಮನುಷ್ಯ ತಾನು ಬೆಳೆದಂತೆಲ್ಲ ತಾನು ಟೆಕ್ನಾಲಜಿಗಳನ್ನು ಉಪಯೋಗಿಸ್ಕೊಂಡು ಮತ್ತೆ ಅದಕ್ಕೆ ವಿಷ ಹಾಕಬೇಕು, ಅದಕ್ಕೆ ಕೆಮಿಕಲ್ ಹಾಕಬೇಕು ಅಂತ. ನಾವು ಒಂದು ಅನ್ಯಾಯವನ್ನು ನಾನು ಇವಾಗ ಹೇಳಲೇಬೇಕಾಗ್ತದೆ. ನನಗೆ ಕೆಲವೊಂದು ಆಹಾರವನ್ನು ತಿನ್ನಲೇಬೇಕು ಅಂತ ನಿರ್ದಿಷ್ಟವಾಗಿದೆ. ಮಾತನಾಡ್ಬಿಡಿ. ಹಲೋ ಹಲೋ ಸರ್, ತಮ್ಮ ಹೆಸರು? ಹಲೋ ಸರ್, ತಮ್ಮ ಹೆಸರು? ಹೌದಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಹೌದಾ ಸರ್, ನಿಮ್ ಸಮಸ್ಯೆ ಏನಿದ್ರು ಗುರುಜಿ ಇದಾರೆ, ಗುರುಜಿ ಜೊತೆ ಮಾತನಾಡಿ ಸರ್. ಹೇಳಿ ಸರ್, ಏನು ನಿಮ್ಗೆ ಏನ್ ತೊಂದರೆ ಆಗಿದೆ ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ ಹೇಳಿ. ಬ್ಯಾಕ್ ಪೇನ್ ಕಾಯಿಲೆ ಅಲ್ಲ ಅದು, ಒಂದು ಸರಿಯಾಗಿ ಊಟವನ್ನ ಸಮತೋಲನವಾಗಿ ತೆಗೆದುಕೊಳ್ಳೋದ್ರು ಬರುತ್ತೆ, ಟೈಮ್ ಟೈಮ್ ಊಟ ತಿಂದಿದ್ರು ಬರುತ್ತೆ. ಜೊತೆಗೆ ಗ್ಯಾಸ್ಟ್ರಿಕ್ ಯಾರಿಗಿರುತ್ತೋ, ಗ್ಯಾಸ್ಟ್ರಿಕ್ ಯಾರಿಗೆ ಜಾಸ್ತಿ ಆಗಿರುತ್ತೋ ಅಂತವರಿಗೆ ಮಾತ್ರ ಬ್ಯಾಕ್ ಪೇನ್ ಬರ್ತಕ್ಕಂಥದ್ದು. ಎದೆನೋವು ಬ್ಯಾಕ್ ಪೇನ್ ಬರ್ತಕ್ಕಂಥದ್ದು ಗ್ಯಾಸ್ಟ್ರಿಕ್ ಇರತಕ್ಕಂಥವ್ರಿಗೆ. ಜೊತೆಗೆ ಈ ಗ್ಯಾಸ್ಟ್ರಿಕ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಮಲಬದ್ಧತೆ ಆಗ್ತಾ ಇದ್ರೆ ಅಥವಾ ಮೋಷನ್ ಕ್ಲಿಯರ್ ಆಗಿ ಹೋಗ್ಲಿಲ್ಲ ಅಂದ್ರೂ ಬ್ಯಾಕ್ ಪೇನ್ ಬರುತ್ತೆ. ಜೊತೆಗೆ ನಿಮ್ಮ ಆಹಾರ ಮಾಂಸಾಹಾರಿಗಳಾಗಿದ್ದು ಮಸಾಲೆ ಖಾರ ಪದಾರ್ಥಗಳನ್ನ ಅತಿಯಾಗಿ ತಿನ್ನುವುದರಿಂದ ಬ್ಯಾಕ್ ಪೇನ್ ಬರುತ್ತೆ. ಇದಕ್ಕೆ ಕೆಲವರು ಏನ್ ಮಾಡ್ತಾರೆ, ನರದ ಮೇಲೆ ನರ ಕೂತ್ಬಿಟ್ಟಿದೆ, ಡಿಸ್ಕ್ ಲೊಕೇಟ್ ಆಗ್ಬಿಟ್ಟಿದೆ, ಮತ್ತೆ ಇದು ಇದೆಲ್ಲ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಕೇಳಿಸ್ಕೊಳ್ಳಿ ನಂತರ ಮಾತನಾಡಿರುತ್ತೆ, ಇದೆಲ್ಲ ಮಾತಾಡ್ಬಿಟ್ಟು ಏನ್ ಮಾಡ್ತಾರೆ, ನಿಮಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಳ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಮ್ಮ ಶತ್ರುಗಳಾಗಿರ್ಲಿ, ಬ್ಯಾಕ್ ಪೇನ್ ಇರ್ತಕ್ಕಂಥವ್ರು, ಕುತ್ತಿಗೆ ನೋವು ಇರ್ತಕ್ಕಂಥವ್ರು ಆಪರೇಷನ್ ಮಾಡಿಸ್ಕೊಳ್ಬಾರ್ದು. ಸುಲಭವಾಗಿ ಒಂದು ಸಲಭಾಸನ ಅಂತ ಮಕ್ಕಣ ಮಲ್ಕೋಬಿಟ್ಟು ಹಿಂದ್ಗಡೆಯಿಂದ ಕಾಲು ಎತ್ತುವುದರಿಂದ ಎಡಗಾಲ ಒಂದ್ಸರಿ, ಬಲಗಾಲ ಒಂದ್ಸರಿ, ಅಥವಾ ಧನುರಾಸನ ಅಂತ ಇವುಗಳನ್ನ ಮಾಡ್ಕೊಳ್ಳೋದು. ಮತ್ತೆ ಸೊಂಟದ ಮೇಲೆ ಕೈ ಕೊಟ್ಕೊಂಡು ಹೀಗೆ ಹಿಂದಕ್ಕೆ ಸ್ವಲ್ಪ ಹೊತ್ತು ಬಾಗುವಂಥದ್ದು, ಮುಂದಕ್ಕೆ ಬಾಗಿರ್ತೀವಿ ಹಿಂದಕ್ಕೆ ಬಾಗುವಂಥದ್ದು, ಇದರಿಂದನೇ ಸುಲಭವಾಗಿ ಹೋಗುತ್ತೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಎಳ್ಳೆಣ್ಣೆ, ಶುದ್ಧವಾದಂಥ ಎಳ್ಳೆಣ್ಣೆ ಸಿಕ್ಕಿದ್ರೆ ಒಂಗೆ ಬೇರುಗಳು, ಒಂಗೆ ಬೇರು ಮತ್ತು ಲಕ್ಕಿಯ ಬೇರು ಇವುಗಳನ್ನು ಹಾಕ್ಬಿಟ್ಟು 1/2 kg ಒಂಗೆ ಮತ್ತು ಲಕ್ಕಿ ಬೇರನ್ನು ತೆಗೆದುಕೊಂಡು ಮತ್ತು 1/2 liter ಎಳ್ಳೆಣ್ಣೆ, ಶುದ್ಧವಾದ ಎಳ್ಳೆಣ್ಣೆ ತೆಗೆದುಕೊಂಡು ಎರಡನ್ನು ಚೆನ್ನಾಗಿ ಹಾಕಿ ಕುದಿಸಿ ಅದರಲ್ಲಿ ಪಕ್ವತೆ ಮಾಡಿಕೊಂಡಂಥ ಎಳ್ಳೆಣ್ಣೆಯಲ್ಲಿ ಅಭ್ಯಂಗನ ಅಂದರೆ ಮಸಾಜ್ ಮಾಡ್ತಾ ಬಂದರೆ ಬೆನ್ನಿನ ಭಾಗಕ್ಕೆ ಸಂಪೂರ್ಣವಾಗಿ ನೋವು ಕಡಿಮೆ ಆಗುತ್ತೆ. ಮೊದಲು ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳಿ, ಹೊಟ್ಟೆವನ್ನು ಶುದ್ಧವಾಗಿ ಇಟ್ಕೊಳ್ಳಿ. ಅರ್ಥ ಆಯ್ತಲ್ಲ ತಮಗೆ? ಹಲೋ, ಹಾಂ
ಒಳ್ಳೇದಾಗಲಿ ಅವ್ರಿಗೆ ವಿಷಯ ತಲುಪಿದೆ ಅಂತ ಭಾವಿಸಿದ್ದೇನೆ. ಗುರುಜಿ, ಇವಾಗ ನಮ್ಮ ಹಿಂದಿನ ಕರೆಯಲ್ಲಿ ಒಬ್ಬರು ಮೇಡಮ್ ಹೇಳಿದ್ರು, ಒಂದು ಬುಕ್ನ ತೆಗೆದ್ರು ಕೂಡ ನನಗೆ ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ಹೇಳಿದ್ರು. ಈ ಡಸ್ಟ್ ಅಲರ್ಜಿ ಅಂತಕ್ಕಂಥದ್ದು ತೀವ್ರಕರವಾದಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಾದಂತಹ ಒಂದು ಎಚ್ಚರಿಕೆಯನ್ನು ವಹಿಸಬಹುದು, ಮತ್ತು ಆಯುರ್ವೇದದಲ್ಲಿ ನಾವು ಯಾವ ಒಂದು ಗಿಡಮೂಲಿಕೆಯನ್ನು ತೆಗೆದುಕೊಂಡು ಒಂದು ಮದ್ದನ್ನು ತಯಾರು ಮಾಡಿಕೊಂಡು ಉಪಯೋಗಿಸಬಹುದು? ಮೊದಲು ವ್ಯಕ್ತಿಯನ್ನು ಆಹಾರದ ನಿಯಮ ಮತ್ತು ಅವರನ್ನು ನಾಡಿ ಪರೀಕ್ಷೆ ಮಾಡಿದಾಗ ಇವರಿಗೆ ಯಾವ ಪ್ರಕೃತಿ ಇದೆ, ವಾತ ಪ್ರಕೃತಿನ, ಪಿತ್ತ ಪ್ರಕೃತಿನ, ಕಫ ಪ್ರಕೃತಿನ, ಜೊತೆಗೆ ಇವರ ಜೀವನ ಶೈಲಿ ಹೇಗಿದೆ, ಅವರ ವೃತ್ತಿಪರ ಏನೇನು ಮಾಡ್ತಾರೆ, ಅದರಿಂದ ಯಾವ ಕಾಯಿಲೆ ಯಾವುದರಿಂದ ಬಂತು ಅಂತ. ಕೆಲವರು ಏನು ಮಾಡ್ತಾರೆ, ಅನ್ಸು ಪಾನ್ ಪರಕ್ಕೆ ತಿಂತಕ್ಕಂಥದ್ದು, ಗುಟ್ಕಗಳು, ಮತ್ತು ಈ ಹೊರವಲಯದಲ್ಲಿ ನಾನು ತುಂಬ ನೋಡ್ತಾ ಇರ್ತೀನಿ, ಮಂಡ್ಯ ಹೊರವಲಯದ ಖಾರಸವಾಡಿ ರಸ್ತೆ ಆಗ್ಬೋದು, ಮತ್ತು ಮಂಗ್ಲ ರಸ್ತೆ ಆಗ್ಬೋದು, ಈ ಥರ ಸುತ್ತಮುತ್ತ ಕೀಲಾರದ್ರ ಹೊರವಲಯಗಳಲ್ಲಿ ಕೆಲವು ಯುವಕರೆಲ್ಲ ಏನು ಮಾಡ್ತಾ ಇರ್ತಕ್ಕಂಥದ್ದು ಬರ್ತಾರೆ, ಈ ಸೈಕಲ್ ಟ್ಯೂಬ್ಗೆ ಪಂಚರ್ ಆಗ್ತಾರಲ್ಲ ಆ ಥರದನ್ನೇ ತೆಗೆದುಕೊಂಡು ಅದರಲ್ಲಿ ಏನು ಮೂಸುವುದು, ಅದನ್ನು ಒಂದು ಉನ್ಮಾದಕ್ಕೆ ಇರುವಂಥದ್ದು, ಗಾಂಜಾ ಕುಡಿಯುವಂಥದ್ದು, ಈ ಥರದ್ದೆಲ್ಲ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಕೆಲವೊಂದು ಆಹಾರವನ್ನು ಯಾವುದು ಬೇಡವೋ ದೇಹಕ್ಕೆ ಅದನ್ನೇ ತಿಂದು ಕುಲಗೆಡಿಸ್ಕೊಳ್ತಕ್ಕಂಥದ್ದು ಇದು ಇರುತ್ತೆ. ಹಲವಾರು ಕಾರಣಗಳಿಂದ ಬರುತ್ತೆ, ಆದರೆ ಹೋಗಿಸ್ಕೊಳ್ಳುವುದಕ್ಕೂ ಕೂಡ ಸ್ವಲ್ಪ ಕಷ್ಟವೂ ಆಗ್ಬೋದು ಕೆಲವರಿಗೆ. ಸ್ವಯಂಕೃತವಾಗಿ ಮಾಡಿಕೊಂಡು ಲೇಟ್ ಆಗ್ತದೆ, ತಾನಾಗೆ ನಿಸರ್ಗತತ್ವವಾಗಿ ಏನಾದರೂ ಒಂದು ಆಹಾರದಿಂದ ದೇಹ ಪ್ರಕೃತಿ ಕೆಟ್ಟಾಗ ಬಂದಂಥದ್ದು ಸುಲಭವಾಗಿ ಆಯುರ್ವೇದದಲ್ಲಿ ಹೋಗಿಸ್ಕೋಬೋದು. ಔಷಧಗಳನ್ನು ನಾನಾ ರೀತಿಯಲ್ಲಿ ಸುಮಾರು ಶ್ವಾಸಕೋಶ ಮತ್ತು ದಮ್ಮು ಕೆಮ್ಮು ಡಸ್ಟ್ ಅಲರ್ಜಿ ಅಸ್ತಮ ರೋಗಕ್ಕೆ ಸಂಬಂಧಪಟ್ಟಂಥದ್ದು ಒಂದು 100 ಗಿಡ ಇದೆ, ಸುಮಾರು ಒಂದು 250 ಔಷಧಗಳನ್ನು ಅದಕ್ಕಾಗಿ ಮಾಡಬಹುದು. ಸಮಸ್ಯೆ ಯಾವ ರೀತಿ ಇದೆ ಅದಕ್ಕೆ ತಕ್ಕಂಥ ಔಷಧಗಳನ್ನು ತಿಳಿಸ್ಕೊಡೋಣ. ಗುರುಜಿ, ಇವಾಗ ಬೇರೆ ಎಲ್ಲ ಕಾಯಿಲೆಗಳಿಗಿನ್ನ ಅಸ್ತಮ ರೋಗ ಅಂತಕ್ಕಂಥದ್ದು ತುಂಬ ದೊಡ್ಡ ಕಾಯಿಲೆ ಅಂತಕ್ಕಂಥದ್ದು ಇದೆ. ಎಷ್ಟೋ ಜನರು ಅಸ್ತಮ ಕಾಯಿಲೆಗಾಗಿ ಒಳಗಾಗಿ ತುಂಬ ಬಳಲ್ತಾ ಇದ್ದಾರೆ, ಇದಕ್ಕೆ ಕಾರಣ ಏನು ಗುರುಜಿ? ಪ್ರಮುಖವಾಗಿ ಮನುಷ್ಯನನ್ನು ಕಾಡಿಸ್ತಕ್ಕಂಥದ್ದು, ಮತ್ತು ಮನುಷ್ಯನಲ್ಲಿ ಕೆಲವು ಆಹಾರ ನಿಯಮದಿಂದನೋ ಅಥವಾ ಬೇರೆ ಬೇರೆ ಕಾರಣಗಳಿಂದ ಒಂದೇ ಒಂದು ಹೊಟ್ಟೆ ಕೆಡಿಸ್ಕೊಂಡ್ರೆ, ಹೊಟ್ಟೆ ಕೆಟ್ಟರೆ, ಅಸಿಡಿಟಿ ಪ್ರಾರಂಭ ಆದರೆ, ಅಸಿಡಿಟಿ ಆಗ್ತಾ ಇದ್ದಂಗೆ ಒಂದೊಂದಾಗಿ ಒಂದೊಂದಾಗಿ ನಾನು ಸಾಕಷ್ಟು ಬಾರಿ ಪದೇ ಪದೇ ಬಳಸುವಂಥ ಶಬ್ದ ಇದು ಏನಂದರೆ, ಬೇರೆ ಎಲ್ಲ ಕಾಯಿಲೆಗಳಿಗೂ ಆಹ್ವಾನ ಕೊಡ್ತಕ್ಕಂಥದ್ದೇ ಗ್ಯಾಸ್ಟ್ರಿಕ್. ಯಾವಾಗ ನಾವು ಹೊಟ್ಟೆ ಕೆಡಿಸ್ಕೋತೀವಿ, ಅದನ್ನು ಸಂಪೂರ್ಣವಾಗಿ ಮಲಮೂತ್ರಗಳು ಅಂದರೆ ನಾವು ಯೋಗದಲ್ಲಿ ಹೇಳ್ಕೊಡ್ತಾ ಇರ್ತೀವಿ, ಯಮ ನೇಮ ಸ್ವಚ್ಛ ಶೌಚ ಅಹಿಂಸ ಅಸ್ತೆಯ ಬ್ರಹ್ಮಚರ್ಯ ಅಂತ, ಇವುಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಯೋಗ ಅಂದರೆ ಸಾಕು ಈ ಕಾಟಾಚಾರಕ್ಕೆ, ಮತ್ತು ದೇಹವನ್ನು ದಂಡಿಸ್ತಕ್ಕಂಥ, ಮತ್ತು ಯಾವುದೋ ಒಂದು ನೆಪ ಹೇಳ್ಬಿಟ್ಟು ತಪ್ಪಿಸ್ಕೊಳ್ತಕ್ಕಂಥದ್ದು ಇದೆ ನಮ್ಮಲ್ಲಿ. ಬಹುತೇಕ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮಲ್ಲಿ ಬಂದಂಥವ್ರನ್ನ ಈ ಕಬ್ಬು ಗಾಣದಲ್ಲಿ ಅರಿತೀವಲ್ಲ ಹಾಗೆ ಅರ್ಧ ಬಿಟ್ಬಿಡ್ತೀವಿ. ಅದಕ್ಕೇನು ಮಾಡ್ತಾರೆ, ನಮ್ಮನ್ನು ಕಂಡ್ರೆ ಸಾಕು ಎದುರ್ಕೋತಾರೆ, ಯಾಕೋ ಗೊತ್ತಿಲ್ಲ. ಕಾರಣ ಏನಂದರೆ, ಯೋಗವನ್ನು ಶಾಸ್ತ್ರೋಕ್ತವಾಗಿ ಕಲಿಯೋದರಿಂದನೇ ಈ ಭಯಂಕರವಾದ ಕಾಯಿಲೆಗಳನ್ನು ಹೋಗಿಸ್ಕೋಬೋದು. ಇದಲ್ಲದೆ ದೇಹವನ್ನು ದಂಡಿಸದೆ, ಕಾಯವನ್ನು ಖಂಡಿಸದೆ ಉಂಡುಂಡು ತೊಯಗುವವರೆಲ್ಲ ಸ್ವರ್ಗವನ್ನು ಬಯಸಿದರೆ ಅದೇನು ದಡ್ಡ ಆಳುವನೇ ಸರ್ವಜ್ಞ ಅಂತ. ನಮಗೆ ದೇಹನೂ ಚೆನ್ನಾಗಿರಬೇಕು, ಮನಸ್ಸು ಚೆನ್ನಾಗಿರಬೇಕು, ಎಲ್ಲವೂ ಹಾಗೆ ಹಾಗಾದರೆ ರೋಗ ಬರದೇ ಹೋದರೆ, ಮನುಷ್ಯನಿಗೆ ರೋಗದ ಅರ್ಥ ಗೊತ್ತಾಗಲಿಲ್ಲ ಅಂದಾಗ ತಾನು ಸಿರಿವಂತನಾಗ್ಬಿಡ್ತಾನೆ, ಮತ್ತು ಎಲ್ಲರ ಮೇಲೂ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾನೆ. ಕಷ್ಟದ ಅರಿವು ಅವನಿಗೆ ಗೊತ್ತಾಗುವುದಿಲ್ಲ, ಇನ್ನೊಬ್ಬರ ಕಷ್ಟವೂ ಗೊತ್ತಾಗುವುದಿಲ್ಲ. ಅದಕ್ಕಾಗಿ ನಮಗೇನು ಬರಬೇಕಾಗಿಲ್ಲ, HIV/AIDS ಬಂದರೂ ಅಷ್ಟಾಗಿ ಗೊತ್ತಾಗುವುದಿಲ್ಲ, ಮನುಷ್ಯ ಸಹಜವಾಗಿ ಹಾಗೆ ಇರ್ಬೋದು. ಈ ಅಸ್ತಮ ರೋಗ ಇದೆಯಲ್ಲ, ಅದು ಒಂದು ದಿವಸದಲ್ಲಿ ಸಾಯಿಸುವ ಕಾಯಿಲೆ ಅಲ್ಲವೇ ಅಲ್ಲ, ಪ್ರತಿ ಉಸಿರಾಡುವ ಕ್ರಮದಲ್ಲಿ ಸಾಯಿಸುತ್ತೆ. ಒಬ್ಬ ಆರೋಗ್ಯವಂತ ಮನುಷ್ಯ, ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ, ಆನಂತರ ವೀಕ್ಷಕರಿಗೆ ಹೇಳ್ತೀನಿ, ಎಷ್ಟು ನಿಮಿಷ ಉಸಿರಾಡಬೇಕು, ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡ್ತಾನೆ ಒಬ್ಬ ಆರೋಗ್ಯ ಮನುಷ್ಯ? ಒಬ್ಬ ಆರೋಗ್ಯ ಮನುಷ್ಯ ಎಷ್ಟು ನಿಮಿಷ, ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಟ ನಡೆಸ್ತಾನೆ? ನಿಮಗೆ ಕಷ್ಟ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಇದೇ ಅಕ್ಷರಸ್ಥರಿಗೂ, ಮತ್ತೆ ತನ್ನನ್ನು ತಾನು ಪರಿಚಯ ಮಾಡಿಕೊಳ್ಳೇ ಇಲ್ಲ ಅಕ್ಷರಸ್ಥರು. ಮೊದಲು ನನ್ನನ್ನು ನಾನು ಪ್ರೀತಿಸಬೇಕು, ನನಗೆ ನನ್ನ ಪರಿಚಯ ಆಗಬೇಕು. ನಿನ್ನ ಉದ್ಯೋಗ ಹೇಗಾದರೂ ಇರಲಿ, ಜಿಲ್ಲಾಧಿಕಾರಿ ಆಗಿರಲಿ,
ಡಾಕ್ಟರ್ ಆಗಿರಲಿ ಇಂಜಿನಿಯರ್ ಆಗಿರಲಿ, ನಾನೊಬ್ಬ ಡಾಕ್ಟರ್ ಆಗಿದ್ದೀನಿ ಅಂದರೆ ಮೊದಲು ನನ್ನನ್ನು ಪ್ರೀತಿಸಬೇಕು, ನನ್ನ ಆರೋಗ್ಯವನ್ನು ನಾನು ಸರಿ ಮಾಡಿಕೊಂಡಿರಬೇಕು, ದೇಹ ಮನಸ್ಸು ಪರಿಪೂರ್ಣವಾಗಿ ಶುದ್ಧವಾಗಿರಬೇಕು. ಆಗ ರೋಗಿಗಳು ಬರ್ತಕ್ಕಂಥವ್ರನ್ನ ರೋಗವನ್ನು ಎದುರಿಸಲಿಕ್ಕೆ ರೋಗಮುಕ್ತ ಶರೀರವನ್ನಾಗಿ ಮಾಡಲಿಕ್ಕೆ ಸಶಕ್ತನಾಗಿರಬೇಕು ಅಂತ. ತಾವೇ ನಿಶಕ್ತರಾಗಿದ್ದು ಇನ್ನೊಬ್ಬರನ್ನ ಸಶಕ್ತರನ್ನಾಗಿ ಮಾಡಕ್ಕೆ ಹೋದಾಗ ಅದು ಉತ್ತಮವಾದ ಸಮಾಜ ಆಗುವುದಿಲ್ಲ. ಅದಕ್ಕಾಗಿ ನಾವು ಎಲ್ಲ ಕಾಯಿಲೆಗಳಿಗಿಂತನೂ ದೊಡ್ಡ ಕಾಯಿಲೆ ಯಾವುದು ಅಂತ ಅನ್ನೋದಾದರೆ ಅಸ್ತಮ ರೋಗ, ವೀಸಿಂಗ್, ರಾತ್ರಿ ಹೊತ್ತು ಮಲಕೊಂಡ್ರೆ ಹೇಳ್ತಾ ಬರುತ್ತೆ, ಅಲರ್ಜಿ ಸೀನ್, ಒಂದು ಸ್ವಲ್ಪ ಮಳೆ ಆಗೋದಿಲ್ಲ, ಗುಡುಗ ಆಗೋದಿಲ್ಲ, ಯಾವುದಾದ್ರೂ ಆಹಾರ ತಿಂದರೆ ಅದರಲ್ಲೂ ವ್ಯತ್ಯಾಸ ಆಗ್ತಕ್ಕಂಥದ್ದು, ಬದನೆಕಾಯಿ, ಆಲೂಗೆಡ್ಡೆ, ಕುಂಬಳಕಾಯಿ, ಬೂದುಕುಂಬಳಕಾಯಿ, ಸೋರೆಕಾಯಿ ಈ ಥರದವೆಲ್ಲ ನಿಷಿದ್ಧ, ತುಪ್ಪ ಬೆಣ್ಣೆ ನಿಷಿದ್ಧ ಅಂತ ಹೇಳ್ಬಿಡ್ತಕ್ಕಂಥದ್ದು. ಕೆಲವೊಂದು ದಿವಸ ಪಥ್ಯವನ್ನು ಫಾಲೋಅಪ್ ಮಾಡಿ ಸಂಪೂರ್ಣವರಾಗಿ ಗುಣಮುಖ ಆಗುತ್ತೆ. ಆಯುರ್ವೇದದಲ್ಲಿ ಸತ್ಯವಾದ, ಧರ್ಮವಾದ, ಶ್ವಾಸಕೋಶವನ್ನು ಸಂಪೂರ್ಣವಾಗಿ ಶುದ್ಧಿ ಮಾಡ್ತಕ್ಕಂಥ ಔಷಧಗಳಿದೆ. ಆದರೆ ಏನು ಮಾಡ್ತಾ ಇರ್ತಕ್ಕಂಥದ್ದಂದರೆ ಜನ ತಕ್ಷಣ ರೆಮಿಡಿ ಸಿಗಬೇಕು, ಔಷಧಗಳನ್ನು ಹಾಕ್ಕೊಳ್ತಾರೆ, ಔಷಧಿ ಪವರ್ ಇರತಕ್ಕಂಥ ದಿನಗಳವರೆಗೆ ಆ ವ್ಯಕ್ತಿ ಸುಮಾರಾಗಿರ್ತಾರೆ, ಮತ್ತೆ ಹೊಡ್ಕೊಳ್ಳೋದು. ಹೌದು, ಈಗೇನು ಅದೇ ಕಾಯಿಲೆ, ಕೊನೆಗೆ ಹೋಗ್ತಾ ಹೋಗ್ತಾ ಶ್ವಾಸಕೋಶ ಎಲ್ಲ ವೀಕಾಗಿ ಆಗಲ್ಲ, ಇಲ್ಲಿ ವಾಸಿ ಆಗಲ್ಲ ಅಂತ ಕೊನೆಯಲ್ಲಿ ಬರ್ತಾರೆ. ಆವಾಗ ಯಾರಿಂದನೂ ಮಾಡಲಿಕ್ಕೆ ಸಾಧ್ಯ ಇರುವುದಿಲ್ಲ. ಆರಂಭದಲ್ಲಿ ಎಚ್ಚರ ವಹಿಸಿ ಬಂಧುಗಳೇ, ಡಸ್ಟ್ ಅಲರ್ಜಿ, ಕೋಲ್ಡ್ ಅಲರ್ಜಿ ಆಗ್ತಿದ್ದಾಗೇನೆ, ಸಿಂಬಳ ಬರ್ತಿದ್ದಾಗೇನೆ ಪ್ರಾಣಾಯಾಮಗಳನ್ನು ಅಳವಡಿಸ್ಕೊಂಡು ಗರಿಕೆ ರಸ, ತುಳಸಿ ರಸ, ತುಂಬೆ ಸೊಪ್ಪಿನ ರಸಗಳು, ಈ ಥರ ಬಿಲ್ಲೋಪತ್ರೆ ರಸಗಳನ್ನು ಬೆಲ್ಲ ಹಾಕಿಕೊಂಡು ಅಥವಾ ಜೇನುತುಪ್ಪ, ಶುದ್ಧವಾದ ಬೆಲ್ಲದ ಜೊತೆ ಒಂದು ಥರದ ಜ್ಯೂಸು, ಏನು ಸಪೋಟ ಹಣ್ಣು ಮತ್ತು ಸೇಬು ಈ ಥರದ ದ್ರಾಕ್ಷ ಈ ಥರದಲ್ಲಿ ಜ್ಯೂಸ್ ಹೇಗೆ ಮಾಡ್ಕೋತಿರೋ ಅದೇ ರೀತಿ ಜ್ಯೂಸ್ಗಳನ್ನು ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬರ್ಬೋದು. ಮತ್ತು ಉತ್ತಮವಾದಂಥ ಔಷಧ ಏನು ಗೊತ್ತಾ, ಆಡಸೋಗಿ ಗಿಡ ಅಂತ, ಹಾಡು ಮುಟ್ಟದ ಬಳ್ಳಿ ಅಂತ. ಈ ಹಾಡು ಮುಟ್ಟದ ಬಳ್ಳಿ ಇದೆಯಲ್ಲ, ಈ ಬಳ್ಳಿಯ ಬೇರು ಮೊನ್ನೆ ತಾನೇ ಈ ಒಬ್ಬ ವ್ಯಕ್ತಿ, ಅಂದರೆ ಅವರು ಹೆಸರು ಹೇಳಬಾರ್ದು, ಮಂಡ್ಯದಲ್ಲೇ ಇರ್ತಕ್ಕಂಥ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಗಳವರು ತುಂಬ ಮಾತನಾಡಿ ರಾಜಕೀಯದಲ್ಲೆಲ್ಲ ಓಡಾಡಿ ತುಂಬ ಅಧ್ವಾನ ಆಗಿದ್ದಾರೆ, ಮಾಂಸಾಹಾರಗಳು, ಬಿರಿಯಾನಿಗಳು ಇದೆಲ್ಲ ತಿಂದು ಏನಾಗಿದೆ ಎಲ್ಲ ಕೆಡಿಸ್ಕೊಬಿಟ್ಟಿದ್ದಾರೆ, ಕೆಡಿಸ್ಕೊಂಡು ಬಂದಿದ್ದಾರೆ. ಆ ಬೇರನ್ನು ಹರಿದ್ಬಿಟ್ಟು ಸ್ವಲ್ಪವೇ ಸ್ವಲ್ಪ ಹೊಟ್ಟೆ ಕುಡಿಸಿದ್ದು, ಕನಿಷ್ಠ 4 ಲೀಟ್ರಷ್ಟು ಕಫ ಹೊರಗಡೆ ಬಂದಿದೆ, ಸುಸ್ತಾಗಿ ಎದೆಯೆಲ್ಲ ಇನ್ನೇನು ಅವರು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿ ಅದನ್ನ ಎಲ್ಲ ತೆಗಿಲಿಕ್ಕೆ ಆಗೋದಿಲ್ಲ ಆ ಕಫನ. ಯಾರಿಂದನೂ ಸಹ ಯಾವ ಚಿಕಿತ್ಸೆ ಮೂಲಕ ಪಾಶ್ಚಾತ್ಯ ಮೆಡಿಸಿನ್ಸಲ್ಲಿ ಕಫವನ್ನು ಹೊರಗಡೆ ತೆಗಿಲಿಕ್ಕೆ ಆಗೋದಿಲ್ಲ. ಆದರೆ ಆ ಏನು ಆಡು ಮುಟ್ಟದ ಬಳ್ಳಿ ಇದೆಯಲ್ಲ ಅದನ್ನು ಸ್ವಲ್ಪ ಅರೆದ್ಬಿಟ್ಟು ಹೊಟ್ಟೆಗೆ ಕುಡಿಸ್ತಕ್ಕಂಥದ್ದು, ಹಾಲಲ್ಲಾದರೂ ಕುಡಿಸ್ಬೋದು, ನೀರಲ್ಲಾದರೂ ಕುಡಿಸ್ಬೋದು. ಕುಡಿಸ್ತಾ ಇದ್ದಾಗೇ 10 ನಿಮಿಷದಲ್ಲಿ ವಾಮಿಟ್ ಆಗುತ್ತೆ. ವಾಮಿಟ್ ಆದ ಕೂಡಲೇ ಏನಾಗುತ್ತೆ, ಎದೆಯಲ್ಲಿ ಮತ್ತು ಒಳಗಡೆ ಶ್ವಾಸಕೋಶದಲ್ಲಿ ಸೇರಿಕೊಂಡಿರತಕ್ಕಂಥ ಕಫ ಮತ್ತು ಅಲ್ಲಿರ್ತಕ್ಕಂಥ ಅಲರ್ಜಿ ಎಲ್ಲ ಹೊರಗಡೆ ಬರುತ್ತೆ. ಅನಂತರದಲ್ಲಿ ಏನು ಮಾಡ್ಬೋದು ಅಂದರೆ ಸಂಪೂರ್ಣವಾಗಿ ಅಸ್ತಮ ರೋಗ ದೂರ ಆಗಬೇಕಾದ್ರೆ ನಾವು ಸುಲಭವಾಗಿ ಕುಪ್ಪೆಗಿಡ, ಕುಪ್ಪೆ ಗಿಡ ಎಲ್ಲಂದರಲ್ಲಿ ಸಿಗುತ್ತೆ, ಕುಪ್ಪಿ ಗಿಡ ಅಂತ ಕರೀತಾರೆ, ಕುಪ್ಪೆ ಗಿಡ, ಕುಪ್ಪಿ ಗಿಡ ಈ ಎಲ್ಲ ಕಡೆ ಮಂಡ್ಯ ಜಿಲ್ಲೆಯಲ್ಲದೆ ರಾಜ್ಯದ ಎಲ್ಲ ಕಡೆ ಸಿಗ್ತಕ್ಕಂಥ ಈ ಗಿಡ, ಈ ಗಿಡವನ್ನು ತಂದು ಎಲೆಗಳನ್ನು ಕಿತ್ಕೊಳ್ಬೇಕು, ಒಣಗಿಸಿ ನೆರಳಿನಲ್ಲಿ ಅದನ್ನು ಕುಟ್ಟಿ ಪುಡಿ ಮಾಡಿಕೊಂಡು ವಸ್ತ್ರಗಾಳಿತ ಮಾಡಿ, ಅಂದರೆ ರಾಗಿ ಹಿಟ್ಟು ಥರ ಒಂದು ಪುಡಿ ಮಾಡಿ ಇಟ್ಕೊಳ್ಬೋದು, ಅಥವಾ ಖಾರದ ಪುಡಿ ಸಾಂಬಾರು ಪೌಡರ್ ಮಾಡ್ತೀವಲ್ಲ ಆ ರೀತಿ ಪುಡಿ ಮಾಡಿ ಇಟ್ಕೊಂಡು ಒಂಗೆ ಎಣ್ಣೆ, ಸ್ವಲ್ಪ ಒಂಗೆ ಎಣ್ಣೆ, ಬೆಲ್ಲ ಅಥವಾ ಜೇನುತುಪ್ಪ, 1-2 ಗ್ರಾಮಷ್ಟು ಆ ಪೌಡ್ರನ್ನ ತೆಗೆದುಕೊಂಡು ಅದನ್ನು ಕಲಸ್ಕೊಂಡು ಅಥವಾ ಮಿಶ್ರಣ ಮಾಡಿ, ಮೂರನ್ನು ಸೇರಿ ಮಿಶ್ರಣ ಮಾಡಿಕೊಂಡು 45 ದಿವಸ ಬೆಳಗಿನ ಜಾವ ಖಾಲಿ ಹೊಟ್ಟೆಗೆ ತಿಂತ ಬರೋದರಿಂದ ಸಂಪೂರ್ಣವಾಗಿ ಎಲ್ಲ ಬಗೆಗಿನ ಅಸ್ತಮ ರೋಗವನ್ನು ದೂರ ಮಾಡಿಕೊಳ್ಳಬಹುದು. ಇದಕ್ಕೆ ಯಾವುದೇ ಥರದ ಬೇರೆ ಚಿಕಿತ್ಸೆಗಳು ಇಲ್ಲ, ಇದರಲ್ಲಿ ರಾಸಾಯನಿಕವೂ ಇಲ್ಲ, ಜೊತೆಗೆ ನೀವೇ ಔಷಧಗಳನ್ನು ತಯಾರು ಮಾಡಿಕೊಳ್ಳುವಂಥ ಒಂದು ನಂಬಿಕೆ ಬರುತ್ತೆ, ಅದರಲ್ಲಿ ಯಾವುದೇ ತರಹದ ಅಡ್ಡ ಪರಿಣಾಮಗಳು ಇಲ್ಲದಂತೆ ಔಷಧವನ್ನ ರೆಡಿ ಮಾಡ್ಕೊಳ್ಬಹುದು. ಗುರುಜಿ, ಹಾಗಿದ್ರೆ ಸಂಪೂರ್ಣವಾಗಿ ಅಸ್ತಮ ರೋಗ ಗುಣವಾಗುತ್ತಾ? ಆಗಿದೆ, ಮಾಡಿದ್ದೇವೆ, ಸಾವಿರಾರು ಜನ ಗುಣಮುಖರಾಗಿ ಎಲ್ಲೋ ಒಂದು ಕಡೆ ನಾನು ಬದುಕಿನಲ್ಲಿ ಇನ್ನೂ ಆಗುವುದೇ ಇಲ್ಲ ಅಂತ ಅಂತಕ್ಕಂಥ ಜನಗಳನ್ನು ಕೂಡ ರೆಡಿ ಮಾಡಿದ್ದೇವೆ. ಬೇಕು ಅಂದರೆ ನಿಮ್ಮ ವಾಹಿನಿಯಲ್ಲೇ ಅನಿಸಿಕೆಗಳನ್ನು ಹೇಳಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಮಂಡ್ಯದಲ್ಲೇ ರೆಡಿ ಇದ್ದಾರೆ. ನಾವು ಇಡೀ ಮಂಡ್ಯ ಜಿಲ್ಲೆ ಅಲ್ಲದೆ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿದ್ದೇವೆ,
ನಮ್ಮ ಭಾರತದ ಎಲ್ಲ ರಾಜ್ಯಗಳಲ್ಲಿ ಯೋಗ ಶಿಬಿರಗಳನ್ನು ನಡೆಸಿದ್ದೇವೆ. ಆದರೆ ನಾನು ಇಡೀ ಭಾರತವನ್ನು ಸುತ್ತಿದರು, ಇಡೀ ಕರ್ನಾಟಕವನ್ನು ಸುತ್ತಿದರು, ಮಂಡ್ಯ ಜಿಲ್ಲೆಯಲ್ಲಿರುವಷ್ಟು ಈ ದೌರ್ಬಲ್ಯವಾದಂಥ ಸಮಸ್ಯೆ ನಾನೆಲ್ಲೂ ನೋಡಿಲ್ಲ. ಗುರುಜಾಂತ, ಆರೋಗ್ಯಕರವಾದಂತಹ ಒಂದು ಜೀವನವನ್ನು ನಾವು ಪಡ್ಕೋಬೇಕು ಅಂತಂತಂದರೆ, ಆರೋಗ್ಯಕರವಾದಂತಹ ಒಂದು ಶ್ವಾಸಕೋಶವನ್ನು ನಾವು ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದಾದರೆ ಆಯುರ್ವೇದ ಯಾವ ರೀತಿಯಾದಂತಹ ಒಂದು ರೀತಿಯಲ್ಲಿ ನೆರವಾಗುತ್ತೆ ನಮಗೆ? ಒಂದು ವಿಷಯವನ್ನು, ಒಂದು ಬೆರಳು ಅಥವಾ ಒಂದು ಕೈ, ಕಾಲು, ಕಣ್ಣು, ಕಿವಿ, ಇವ್ಯಾವುದೇ ದೇಹಗಳಲ್ಲಿ ಯಾವುದೇ ಭಾಗ ಹೂನಾದರೂ ಪರವಾಗಿಲ್ಲ, ಕಣ್ಣಿಲ್ಲ ಅಂದರೂ ಪರವಾಗಿಲ್ಲ, ಮಾತನಾಡಲಿಕ್ಕೆ ಬರುವುದಿಲ್ಲ ಅಂದರೂ ಪರವಾಗಿಲ್ಲ, ಕಾಲು ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ಕೈ ಇಲ್ಲ ಅಂದರೂ ಪರವಾಗಿಲ್ಲ, ಇಂಥವ್ರು ಭಾಳಷ್ಟು ಜನ ಇದ್ದಾರೆ. ಆದರೆ ಒಂದು ಕಿಡ್ನಿ ಇಲ್ಲ ಅಂದರೂ ಪರವಾಗಿಲ್ಲ. ಪ್ರತಿನಿತ್ಯ ಪ್ರಾಣಶಕ್ತಿ ದೇಹಕ್ಕೆ ಅಮೂಲ್ಯವಾದದ್ದು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನಂದರೆ, ಆತನಿರುವ ತನಕ ಇದು ಜಾತ ಮನೆ, ಆತ ಹೋದ ಮೇಲೆ ಬರೀ ನಾತ ಮನೆ, ಈ ನಾತ ಮನೆಗೆ ಒಡೆಯನಾರು. ಏನ್ರಿ, ಒಂದು ಸೈಕಲ್ ಆ ಏರಿಡಿಬೇಕು ಅಂದರೆ ಇವತ್ತು 5 ರೂಪಾಯಿ ಕೊಟ್ಟು ಆ ಗಾಳಿಯನ್ನು ತುಂಬಿಸ್ಕೊಬರ್ಬೇಕು ಆ ಟ್ಯೂಬ್ಗೆ. ಆ ಗಾಳಿಯೇ ಆಧಾರ ಆ ಸೈಕಲ್ಗೆ. ಅಂದಾಗ ಅದು ಕೃತಕವಾದ ಗಾಳಿ 5 ರೂಪಾಯಿ ಕೊಟ್ಬಿಟ್ಟು ಒಳ್ಳೆ ಗಾಳಿ ಶುದ್ಧವಾದ ಗಾಳಿನ ತುಂಬಿಸ್ಕೊ ಬಂದ್ಬಿಡ್ರಿ. ಅಥವಾ ಹಾಸ್ಪಿಟ್ಲಿಗೆ ಹೋಗಿ ಅವನು ಸ್ವಲ್ಪ ಎಳ್ತಾ ಬಂದಿದೆ ಆಮ್ಲಜನಕ ಆಕ್ಸಿಜನ್ಸ್ ಕೊಡಿಸ್ಕೊ ಬಂದ್ಬಿಡ್ರಿ. ಈ ನಿಸರ್ಗದಲ್ಲಿ ಶುದ್ಧವಾದ ಗಾಳಿನ ಆ ಪರಮಾತ್ಮ ಅನ್ನತಕ್ಕಂಥವನು ಕೊಟ್ಟಿದ್ದಾನಲ್ಲ, ಅವನಿಗೊಂದು ಥ್ಯಾಂಕ್ಸ್ ಬೇಡ? ಅಂದಾಗ ನಿಸರ್ಗದ ಬರ್ತಕ್ಕಂಥ ಗಾಳಿಯನ್ನು, ನಿಸರ್ಗದಲ್ಲೇ ಇರತಕ್ಕಂಥ ಗಿಡ ಮರಗಳಿಂದ ಬಂದಂಥ ಗಾಳಿನ, ಶುದ್ಧವಾದ ಗಾಳಿನ ಎಕ್ಸೇಲ್ ಇನೇಲ್ ಎಕ್ಸೇಲ್ ಇನೇಲ್ ಅದ್ರ ಕುಂಭಕ ರೇಚಕ ಇಷ್ಟೇ ಪ್ರಾಣಾಯಾಮ. ಅಂದರೆ ಪ್ರಾಣಾಯಾಮ ಅಂದರೆ ನಮ್ಮಲ್ಲಿ ಮಾಡ್ತಾ ಇದ್ದಾರೆ ತುಂಬ ಜನ, ಯೋಗ ಆಸನಗಳು ಎಲ್ಲ ಮುಗಿದ್ಮೇಲೆ ಪ್ರಾಣಾಯಾಮ ಮಾಡ್ತಾರೆ, ಅದರಿಂದ ಅಸ್ತಮಾ ರೋಗ ಬರುತ್ತೆ. ಅರ್ಥ ಆಯ್ತಲ್ಲ? ಪತಂಜಲಿ ಮಹರ್ಷಿ ಹೇಳಿದ್ದೆ ಬೇರೆ, ಇವರೇ ಮಾಡ್ತಾ ಇರತಕ್ಕಂಥದ್ದು ಬೇರೆ. ಆದರೆ ಅದಕ್ಕೆ ಹೇಳ್ತಕ್ಕಂಥದ್ದು, ಏನಾದರೂ ಮಾಡಿರಿ, ಏನಾದರೂ ಕಲೀರಿ, ಶಾಸ್ತ್ರೋಕ್ತವಾಗಿ ಗುರುವಿನ ಮುಖಾಂತರ ಕಲಿತು ನಾನು ಪಕ್ವದ ಇದ್ದೀನಿ ಅಂದಮೇಲೆ ಇನ್ನೊಬ್ಬರಿಗೆ ಕಲಿಸಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಅದು ನೀವು ಉದ್ಧಾರ ಆಗ್ತೀರಾ, ಸಮಾಜ ಉದ್ಧಾರ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಅಲ್ಪವಿದ್ಯೆ ಮಹಾಗರ್ವೆ ಎಂದಂತಾಗ್ತದೆ. ನಾನು ಕೆಟ್ಟೆ, ಸಮಾಜನು ಕೆಟ್ಟು, ಹಾಗಾಗಬಾರದು. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಲ್ಲ, ಬಲ್ಲವರಿದ್ದು ಫಲವಿಲ್ಲ, ಯೋಗ ಎಲ್ಲರಿಗೂ ಲಭಿಸುವುದಿಲ್ಲ. ಅದಕ್ಕಾಗಿ ಯೋಗ್ಯತೆ ಇರಬೇಕು, ಯೋಗ ಲಭಿಸಬೇಕು ಅಂದರೆ ನಾವು ಯೋಗ್ಯರಾಗಬೇಕು ಅಂತ. ಅದಕ್ಕಾಗಿ ಆಯುರ್ವೇದ ಅಂದರೆ ಆಯುಷನ್ನು ವೃದ್ಧಿ ಮಾಡ್ತಕ್ಕಂಥದ್ದು. ಆಯುಷನ್ನು ಪರಿಪೂರ್ಣವಾಗಿ ವೃದ್ಧಿ ಮಾಡ್ಕೋಬೇಕು ಅಂದರೆ ಆಯುರ್ವೇದದ ಒಳಗಡೆ ಇನ್ನಷ್ಟು ಹೋಗಬೇಕು. ಆಯುರ್ವೇದ ಸತ್ಯ, ರಾಮನ ಕಾಲದಲ್ಲಿ ಸತ್ಯ, ಕೃಷ್ಣನ ಕಾಲದಲ್ಲಿ ಸತ್ಯ, ವೆಂಕಟೇಶ್ವರನ ಕಾಲದಲ್ಲಿ ಸತ್ಯ, ನಾನಿದ್ರೂ ಸತ್ಯ, ನಾನು ಇಲ್ಲದೆ ಹೋದರೂ ಸತ್ಯ. ಅದನ್ನು ಕೊಡುವಂಥ ವಿಧಾನ, ಮತ್ತು ನಾವು ತಿಳಿಸಿಕೊಡುವಂಥ ವಿಧಾನ, ಮತ್ತು ನನ್ನ ಹೊಟ್ಟೆಪಾಡಿಗಾಗಿ ನಾನು ಆಯುರ್ವೇದ ಮಾಡಬಾರ್ದು, ಧರ್ಮಕ್ಕಾಗಿ ಇನ್ನೊಬ್ಬರ ವ್ಯಕ್ತಿಯ ಜೀವನವನ್ನು ಉದ್ಧಾರ ಮಾಡೋಕ್ಕೋಸ್ಕರ ನಾವು ಆಯುರ್ವೇದವನ್ನು ಬಳಸ್ಕೊಂಡಾಗ ಅದು ದುಡ್ಡು ತಾನಾಗೆ ತಾನು ಗೌರವಪೂರ್ವಕವಾಗಿ ಗುರುವಿನ ಕಾಣಿಕೆ ಅಂತನೋ ಅಥವಾ ಅವ್ರ ದುಡ್ಡನ್ನು ಅವ್ರ ಋಣ ನಾವೇ ಹಾಕಿ ಇಟ್ಕೋಬೇಕು ಅಂತನೋ ಕೊಡ್ತಾರೆ. ಹಣವನ್ನೇ ಎಕ್ಸ್ಪೆಕ್ಟ್ ಮಾಡಿಕೊಂಡು ಹಣ ಗಳಿಸುವುದಕ್ಕಾಗಿ ಒಂದು ವಿದ್ಯೆಯನ್ನು ಮಾಡಬಾರದು ಅನ್ನೋದು ನನ್ನದೊಂದು ಕಳಕಳಿಯ ಮನವಿ ಅಂತ ಹೇಳ್ತಾ ಕೇಳಿ. ಗುರುಜಿ, ಈಗ ಎಷ್ಟೋ ಜನ ನಮಗೆ ಈಗ ಮೂಗು ಕಟ್ಟುತ್ತೆ, ಮೂಗು ಸೋರುವಿಕೆ ಆಗುತ್ತೆ ಅಂತಾರೆ. ಈಗ ಚಳಿಗಾಲ ಬಂತು ಅಂತಂತಂದರೆ ನನಗೆ ನೆಗಡಿ ಆಯಿತು, ಮೂಗು ಕಟ್ಕೊಳುತ್ತೆ, ಮೂಗು ಸೋರುತ್ತೆ ಅಂತ ಹೇಳ್ತಾರೆ. ಸೊ ಯಾವ ಕಾರಣಕ್ಕಾಗಿ ಆ ರೀತಿ ಮೂಗು ಕಟ್ಟುತ್ತೆ, ಮೂಗು ಸೋರುತ್ತೆ, ಇದಕ್ಕೆ ಪರಿಹಾರ ಏನಿದೆ? ನೋಡಿ, ನೈಸರ್ಗಿಕವಾದಂಥ ಬದುಕನ್ನು ನಾವು ಬಿಡ್ತಾ ಬರ್ತಾ ಇದ್ದೀವಿ. ನೋಡಿ, ಎಲ್ಲ ಪ್ರಾಣಿ ಪಕ್ಷಿಗಳನ್ನು, ಜೀವರಾಶಿಗಳನ್ನು ನೋಡಿ, ಮಂಗನಿಂದ ಮಾನವ ಅಂತ ಅವ್ರು ತಾನೇ ಹೇಳ್ತಾರೆ. ಆದರೆ ನಾನು ನಂಬಿಲ್ಲ, ಅದನ್ನು ನಂಬೋದು ಇಲ್ಲ. ಸೃಷ್ಟಿಕರ್ತ ಬಂದು ಹೇಳಿದ್ರು ಕೂಡ ನಾನು ನಂಬಲ್ಲ, ಅವನು ಬರೋದಿಲ್ಲ, ನಾನು ನಂಬೋದು ಬೇಡ, ಅದು ಬೇರೆ ವಿಷಯ. ಮಂಗನಿಂದ ಮಾನವ ಆಗಿಲ್ಲ, ಮಂಗ ಮಂಗನೇ, ಮಾನವ ಮಾನವನೇ. ಏನಂದರೆ ಅಲ್ಲಿ ಪ್ರಯೋಗಗಳನ್ನು ಮಾಡ್ತಾ ಬಂದ ವಿಜ್ಞಾನಿ ಅಥವಾ ಜನರು ಕೂಡ ಪ್ರಯೋಗವನ್ನು ಮಾಡ್ಕೊಳ್ತಾ ಬಂದರು, ಯಾವುದು ಮಂಗ ತಿಂದು ಬಿಸಾಕುತ್ತೋ ಅದು ವಿಷಯ ಇಲ್ಲ ಅಂತ. ಹೌದಲ್ವಾ? ಮತ್ತು ಈ ಕೆಲವೊಂದು ಟೆಸ್ಟ್ಗಳನ್ನೆಲ್ಲ ಕಪ್ಪೆ ಮೇಲೋ, ಇಲಿ ಮೇಲೋ, ಮತ್ತು ಕೋತಿ ಮೇಲೋ ಮಾಡಿದಾಗ ಅವು ಬದುಕಿದೇವೋ ಚೆನ್ನಾಗಿದ್ದಾವೆ ಅಂದಾಗ
ಸ್ವಾಗತ. ಮನುಷ್ಯ ಸ್ವೀಕಾರ ಮಾಡ್ತಾ ಬಂದ. ಆದರೆ ನಾವು ಈ ರೀತಿ ಕೃತಕವಾಗಿ ಹೋಗುವುದಕ್ಕಿಂತನೂ ನೈಸರ್ಗಿಕವಾಗಿ ಹಣ್ಣು ಹಂಪಲಗಳು ತರಕಾರಿಗಳು ಹಾಗೆ ಗಿಡಮೂಲಿಕೆಗಳು ಇದನ್ನು ಅವು ಆಯುರ್ವೇದ ಅಂದ್ಕೊಳ್ಳೇಬೇಡಿ, ನಿಮ್ಮ ನಂಬಿಕೆ ಇಲ್ವಾ? ಯಾಕೆ ಕೀರೆ ಸೊಪ್ಪು, ದೊಗಳಗೀರೆ ಕಸೊಪ್ಪು, ಮುಳುಗೀರೆ ಸೊಪ್ಪು, ಅಣ್ಣೆ ಸೊಪ್ಪು, ಹೀರೆ ಸೊಪ್ಪು, ಗುರ್ಜಿ ಸೊಪ್ಪು, ಹೀಗೆ ಸೊಪ್ಪುಗಳನ್ನೇ, ಕರಿಕಡ್ಡಿ ಸೊಪ್ಪು ಅದು ಬರ್ತಾ ಇತ್ತು, ಆ ಸೊಪ್ಪನ್ನು ತೆಗೆದುಕೊಳ್ವಿ, ಆ ಪದೆಗಳು ಪಕ್ಕ ಇರ್ತಾ ಇತ್ತು, ಅದನ್ನು ಬೆರಕ ಸೊಪ್ಪು ಜೊತೆ ಉಪ್ಸಾರು ಮಾಡಿ ತಿನ್ನೋದ್ರಿಂದನ ಒಳಗಡೆ ಇರ್ತಕ್ಕಂಥ ಶ್ವಾಸಕೋಶದಲ್ಲಿರ್ತಕ್ಕಂಥ ಸೋಂಕು ರೋಗಗಳೆಲ್ಲ ಹೋಗ್ತಾ ಇತ್ತು, ಜೊತೆಗೆ ಪುರುಷತ್ವ ಜಾಸ್ತಿ ಆಗ್ತಾ ಇತ್ತು. ಅದಕ್ಕಿಂತ ಹೆಚ್ಚು ಹೇಳೋದಾದರೆ ಮಹಿಳೆಯರಲ್ಲಿ ನೀರಿನ ಗುಳ್ಳೆ, ಆ ಗರ್ಭಕೋಶದಲ್ಲಿ ನೀರಿನ ಗುಳ್ಳೆ, ಈಗ ಏನಾಗಿದೆ ಅದಕ್ಕೆ ಹೆಸರು ಗೊತ್ತಾ? ಪಿ ಸಿ ಓಡಿ ಅಂತ. ಹೌದು, ಪಿ ಸಿ ಹಿಡ್ಕೊಂಡು ಓಡಿ, ಪಿ ಸಿ ಓಡಿ, ಹೆಂಗಿದೆ ನೋಡ್ರಿ ಹೆಸರು, ಎಷ್ಟು ಚೆನ್ನಾಗಿದೆ. ನಾವಲ್ಲಿ ಹೇಳ್ತೀವಿ ಅದಕ್ಕೆ ಆ ಗಂಟುಗಳಾಗಿದೆ. ಏನು? ಗರ್ಭಕೋಶದಲ್ಲಿ ನೀರು ಗುಳ್ಳೆ ಸೇರಿಕೊಂಡಿದೆ, ನೀರು ಪೊಟ್ಲೆಗಳ ಥರ ಇರುತ್ತೆ, ಅದು ಒಡೆದೋಗುತ್ತೆ, ಯೋಗ ಮಾಡೋದ್ರಿಂದನೇ ಹೊರಟಾಗುತ್ತೆ, ಆದರೆ ಯೋಗ ಮಾಡುವುದಿಲ್ಲ. ಇದಕ್ಕೆ ಸುಲಭವಾಗಿ ನಾವು ಔಷಧಗಳನ್ನು ಬಳಸ್ಕೋಬೋದು. ಅದಕ್ಕಿಂತ ಹೆಚ್ಚು ಹೇಳೋದಾದರೆ ಎಮ್ಮೆ ತಣ್ಣೀರ ಸ್ನಾನವನ್ನು ಯಾವತ್ತೂ ಬಿಟ್ಟಿಲ್ಲ. ಪ್ರಾಣಿಗಳು ಸಹ, ಎಲ್ಲ ಥರದ ಪ್ರಾಣಿಗಳು ಕೂಡ, ನಾವು ಸಾಕು ಪ್ರಾಣಿಗಳಾಗ್ಬೋದು, ಯಾವುದೇ ಆಗ್ಬೋದು, ಅದಕ್ಕೆ ನೆಗಡಿ, ಕೆಮ್ಮು, ಜ್ವರ ಇದೆಲ್ಲ ಅಂದರೆ ಕೆಲವರು ಇದನ್ನು ಹೇಳಿದಾಗ ಪ್ರಾಣಿಗಳ ಜೀವನ ಶೈಲಿ ಬೇರೆ, ನಮ್ಮ ಜೀವನ ಶೈಲಿ ಬೇರೆ. ಕುಡಿಯುವುದು ಅದೇ ಗಾಳಿ, ಆಹಾರ ವಿಹಾರ ಎಲ್ಲವೂ ಅದೇ ಇದೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕೃತಕವಾಗಿ ಕೆಮಿಕಲ್ ರಾಸಾಯನ ಇರತಕ್ಕಂಥದ್ದನ್ನು ಬೇಡ ಅಂದರೂ ಬಾಯಿ ರುಚಿಗಾಗಿ ತೆಗೆದುಕೊಳ್ತಾ ಇದ್ದೀವಿ, ಅದು ಕೂಡ ಕಾರಣ ಆಗುತ್ತೆ ಇದಕ್ಕೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ತಣ್ಣೀರು ಸ್ನಾನ ಅಸ್ತಮ ರೋಗಕ್ಕೆ, ತಲೆನೋವು ಇರ್ತಕ್ಕಂಥವ್ರಿಗೆ ಒಂದೆರಡು ದಿವಸ ಜಾಸ್ತಿ ಆಗುತ್ತೆ. ಶಾಶ್ವತ ಪರಿಹಾರ ತಣ್ಣೀರು ಸ್ನಾನ, ತುಳಸಿ ರಸ, ಗರಿಕೆ ರಸ, ಮತ್ತು ಆ ಬಿಲ್ವಪತ್ರ ರಸ, ಅದ್ರ ಜೊತೆಗೆ ಏನಂದರೆ ಪಾರಿಜಾತ, ಆಡು ಸೋಗೆ, ಉಪ್ಪಿ ಮುಳ್ಳು, ಕುಪ್ಪೆ ಗಿಡ, ಇವೆಲ್ಲವೂ ಕೂಡ ಅದ್ಭುತವಾದಂಥ ಔಷಧ. ಆದರೆ ನಾವೇನು ಔಷಧ ಹೇಳೋದು ಸುಲಭ, ಅವರು ಕೇಳ್ಕೊತಾರೆ ಮಾಡಿಬಿಡೋಣ ಅಂತ, ಆದರೆ ವ್ಯಕ್ತಿಯ ರೂಪನ ಸ್ಪರ್ಶನ ದರ್ಶನ ಅಂತ ಅವರನ್ನು ನೋಡಿ, ಆ ಅವರ ಸ್ವಭಾವ, ಆಹಾರದ ನಿಯಮಗಳು ಇದನ್ನು ನೋಡಿ ಗುರುತಿಸಿಕೊಟ್ಟಾಗ ಅವರಿಗೆ ಪರ್ಮನೆಂಟ್ ಕ್ಯೂರ್ ಆಗ್ತದೆ. ಈಗ ನಾವೊಂದು ಹೇಳ್ತೀವಿ, ಅಲ್ಲಿ ವೀಕ್ಷಕರು ನೋಡ್ತಾರೆ, ಓ ಇದು ನನಗೆ ಗೊತ್ತು ಅಂತೇಳಿ ಮಾಡ್ತಾರೆ, ಅವ್ರಿಗೆ ಅದು ಒಗ್ಗೋದಿಲ್ಲ, ಅಂದರೆ ಅವ್ರ ದೇಹದ ಪ್ರಕೃತಿನೇ ಬೇರೆ, ಔಷಧ ರೀತಿನೇ ಬೇರೆ. ಅದಕ್ಕಾಗಿ ಒಂದು ಸಾರಿ ನಿಮ್ಮ ದೇಹದಲ್ಲಿರ್ತಕ್ಕಂಥ ಆ ರೋಗಗಳನ್ನು ಗುರುತಿಸ್ಕೊಳ್ಳಿ, ಮತ್ತು ನಿಮ್ಮ ದೇಹ ಯಾವುದು, ವಾತ ಪಿತ್ತ ಕಫ, ಇದರಿಂದ ಯಾವುದರಿಂದ ಕೂಡಿದೆ ನನ್ನ ದೇಹ, ನನ್ನ ವೀಕ್ನೆಸ್ಗಳೇನು, ನನ್ನ ಆಹಾರದ ಪದ್ಧತಿ ಏನು, ಇವುಗಳನ್ನು ಗುರುತಿಸ್ಕೊಂಡು ಇದನ್ನು ಸತ್ಯವಾಗಿ ವ್ಯಾಧಿ ರಟ್ಟು ಸಂಸಾರ ಗುಟ್ಟು ಅಂತ ಆ ವ್ಯಾಧಿಯನ್ನು ರಟ್ಟು ಮಾಡ್ಕೊಳ್ತಾ ಅಂದರೆ ಗುರುಗಳಲ್ಲಿ ಅಥವಾ ಎಲ್ಲಿ ಆ ತಜ್ಞರಿರ್ತಾರೆ ಅವ್ರ ಮುಂದೆ ಒಪ್ಪಿಸ್ಬಿಡ್ಬೇಕು ಅದನ್ನು, ನನಗಿಂತ ದುಶ್ಚಟಗಳು ಇದೆ, ನನಗಿಂತ ಸಮಸ್ಯೆನೂ ಇದೆ, ನೀವು ಇದನ್ನು ಸರಿಪಡಿಸ್ಕೊಡಿ ಅಂದಾಗ ಒಂದು ರೀತಿ ಶಾಶ್ವತವಾದಂಥ ಪತ್ತಿಗಳ ಮೂಲಕ ಪರಿಹಾರವನ್ನು ಕಂಡುಕೊಳ್ಬೋದು ಎಲ್ಲರೂ. ಗುರುಜಿ, ಇತ್ತೀಚೆಗೆ ಆಮ್ಲಜನಕ ಅಂತಕ್ಕಂಥದ್ದು ಸರಿಯಾಗಿ ಸಿಗದೇ ಇರೋ ಕಾರಣದಿಂದನೇ ಆಗಬಹುದು, ಮತ್ತು ಅಸ್ತಮ ಅನ್ನೋಕ್ಕಂತಹ ಒಂದು ರೋಗಕ್ಕೆ ಶಾಶ್ವತವಾದ ಪರಿಹಾರ ಇಲ್ಲ ಅಂತ ಏನು ಮಾಡ್ತಿದ್ದಾರೆ, ನಮ್ಮ ಎಷ್ಟೋ ಜನಗಳು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿ ಕೃತಕವಾದಂತಹ ಆಮ್ಲಜನಕವನ್ನು ತೆಗೆದುಕೊಳ್ತಾ ಇದ್ದಾರೆ ಇವತ್ತು. ಸೊ ಹಾಗಾಗಿ ತುಂಬ ಅನಾರೋಗ್ಯದಿಂದನೂ ಕೂಡ ಕೂಡಿದ್ದಾರೆ. ಇದಕ್ಕೆ ನಮ್ಮ ಆಯುರ್ವೇದದಲ್ಲಿ ಯಾವುದಾದ್ರೂ ಶಾಶ್ವತವಾದಂತಹ ಪರಿಹಾರ ಇದೆಯಾ? ಯಾಕಂದರೆ ಇವತ್ತು 80 ವರ್ಷದವರೇ ಆಗಿರ್ಬೋದು, 90 ವರ್ಷದವರೇ ಆಗ್ಬೋದು ಇದ್ದಾರೆ, ಅವರಿಗೆ ಆಯುರ್ವೇದದಲ್ಲಿ ವ್ಯಾಯಾಮ ಮತ್ತು ಯೋಗ ಇವುಗಳಿಂದ ಯಾವುದಾದ್ರೂ ಪರಿಹಾರ ಸಿಗುತ್ತಾ? ಬಾಲ್ಯ ಯೌವನ ಕೌಮಾರ್ಯ ಮುಪ್ಪು ವಾನಪ್ರಸ್ಥ ಅಂತ, ನಾವು ಯೌವನದಲ್ಲಿ ಮಾಡುವ ತಪ್ಪುಗಳು ಮುಪ್ಪಾದ ಮೇಲೆ ಅದು ಪ್ರಾಯಶ್ಚಿತ್ತ ಅಂತ. ವಯಸ್ಸಾಗೋಗಿರುತ್ತೆ, ಎಲ್ಲ ಮುಗಿದೋಗಿರುತ್ತೆ, ಎಲ್ಲ ಮುಗಿದೋದಾಗ ಎಲ್ಲ ಕೆಡಿಸ್ಕೊಂಡು ಬಂದು ಯೋಗ ಮಾಡಿ ಪ್ರಾಣಾಯಾಮ ಮಾಡಿ ಅಂದರೆ ಅದು ಅವ್ರಿಗೆ ತಲೆಗೂ ಹೋಗಲ್ಲ. ಮತ್ತು ಯೌವನ ಇದ್ದಾಗ ಇಂತಿಂದೆ ತಿನ್ನಬೇಡ್ರಿ ಇದೆಲ್ಲ ಬೇಡ ಅಂದಾಗ ಲವ್ ನಾನು ಸಾಯ್ತೀನಿ ನೀನು ಸಾಯ್ತೀನಿ ಅಂತ. ಈಗ ಈ ಕಡೆ ಕೆಲವೊಂದು ಊರುಗಳಿಗೆ ಹೋಗೋಣ, ಆ ಕೇಮದೊಡಿ ಕಡೆಗೆ ಹೋಗೋಣ ಅಥವಾ ಶಿವಳ್ಳಿ ಕಡೆಗೆ ಹೋಗೋಣ, ಈ ಭಾಗದಲ್ಲಿ ಕೆಲವರಿಗೆ ಕೆಲವ್ರಿಗೆ ಇದೆ ಅಂತ ಇಟ್ಕೊಳ್ಳಿ, ಅಸ್ತಮನ ದಮ್ಮ ಕೆಮ್ಮ, ಇವ್ರನ್ನ ಹಂದಿ ಮಾಂಸ ಬೇಡ ಅಂತ ಹೇಳ್ಬಿಡಿ ನೋಡೋಣ. ಪ್ರಾಣ ಬಿಟ್ಟೇವು, ಹೆಂಡತಿ ಬಿಟ್ಟೇವು, ನಾವು ಈ ಹಂದಿ ಮಾಂಸವನ್ನು ಬಿಡುವುದಿಲ್ಲ. ಕೆಲವ್ರಿಗೆ ಏನು ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಮೂಲೆ ವ್ಯಾಧಿ ಲವ್ ಒಂದು ಅದು ಯಾವುದೋ ಹೆಸರುಗಳಿದೆ ಡ್ರಿಂಕ್ಸ್ಗಳಿಗೆ, ಆ ಥರದ ಕುಡಿದ್ಬಿಟ್ಟು ಒಂದಷ್ಟು ಮಾಂಸ ತಿನ್ನಲ್ಲ ಹಂದಿ ಮಾಂಸನ ಹೊರಟಾಗುತ್ತೆ ಅಂತ. ಅಂದರೆ ಫ್ರೆಂಡ್ಸ್ಗಳೇನು ಮಾಡ್ತಾರೆ, ಸ್ನೇಹಿತರ ಗೆಳೆಯರು ಇಂಥ ಒಂದು ಸೂಚನೆಗಳು ಕೊಟ್ಟು ಅವರ ಶತ್ರುತ್ವನ
ಅಂದರೆ ಬೆಳೆಸ್ಕೊಳ್ತಾರೆ, ಇವನೇ ನನ್ನ ಗುರು ಅಂತ. ಅಂದರೆ ಇಂಥದ್ದಕ್ಕೆ ಇವನೇ ಗುರು, ಇವನೇ ಹೇಳ್ಕೊಟ್ಟ ಸರ್, ನನ್ನ ಸ್ನೇಹಿತ ಹೇಳ್ದ ನಾನು ಕೊಡದೆ ಅಂತ. ಈ ಥರದ್ದೆಲ್ಲ ತಪ್ಪುಗಳು ಮಾಡಬಾರ್ದು. ಯಾಕೆಂದರೆ ಆಹಾರ ಆರೋಗ್ಯ ಬಹಳ ಆಯುರ್ವೇದ ಇವು ಭಾಳ ಅಮೂಲ್ಯವಾದದ್ದು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇರಬೇಕು. ಮತ್ತು ನಾನೇನು ತಿನ್ನಬೇಡ್ರಿ ಅಂತ ಹೇಳಲಿಲ್ಲ. ಯಾವುದನ್ನು ತಿಂತೀರಿ ಅದು ಅವರವರ ಆಹಾರ, ಅದು ಅವರವರ ಹಕ್ಕು, ಅವರವರ ಇಚ್ಛೆ. ನಿಮ್ಮ ದೇಹಕ್ಕೆ ಹೋಗ್ತಾ ಇಲ್ಲ, ಬಲವಂತವಾಗಿ ಯಾಕೆ ಹಾಕೋದು ಅಂತ ಅಷ್ಟೇ ನನ್ನದು. ನೀವೇನು ತಿಂತೀರಾ ತಿನ್ಕೊಂಡು ಬನ್ನಿರಿ. ನಿಮ್ಮ ಆಹಾರ, ನಿಮ್ಮ ಜೀವನ ಶೈಲಿ, ನೀವು ಅಹಿಂಸಾ ಮಾರ್ಗದಲ್ಲಾದರೂ ಇರಿ, ಹಿಂಸಾ ಮಾರ್ಗದಲ್ಲಾದ್ರಿ. ಮಾಂಸ ತಿಂದರೆ ಮಾತ್ರ ಎಲ್ಲ ಕಾಯಿಲೆಗಳು ಬರ್ತವೆ. ಅಂದರೆ ಸಾತ್ವಿಕ ಆಹಾರನ ತಿಂತಕ್ಕಂಥವ್ರಿಗೆ, ಅಂದರೆ ಸಸ್ಯಹಾರಿಗಳಿಗೆ, ಅಂದರೆ ಸಿದ್ಧವಾದಂಥ ಶುದ್ಧವಾದಂಥ ಆಹಾರ ತಿಂತಾ ಇದ್ದೀವಿ ಅಂದಾಗ ಬರೋದಿಲ್ಲ ಅಂತಲ್ಲ. ಈ ದೇಹವೇ ಜಡ ವಸ್ತು, ಜಡ ದೇಹ, ವ್ಯಾಧಿಗ್ರಸ್ತ ದೇಹ. ಆದ್ದರಿಂದ ಒಂದಲ್ಲ ಒಂದು ರೀತಿ ಒಬ್ಬರಿಗೆಲ್ಲ ಒಬ್ಬರಿಗೆ ಬಂದೇ ಬರುತ್ತೆ. ಬರುವುದು ಸಹಜದ ಧರ್ಮ, ಹೋಗಿಸುವುದು ನಮ್ಮ ಧರ್ಮ. ಅದರ ವಿರುದ್ಧ ಬೇಟೆಯಾಡಬೇಕು ನಾವು, ಆ ವ್ಯಾಧಿಯನ್ನೇ ಕೊಂದಾಕ್ಬೇಕು ನಾವು. ಹಾಗಿದ್ದಾಗ ಮಾತ್ರ ನಾವು ನಮ್ಮನ್ನು ಉಳಿಸಿಕೊಳ್ಳಲು ಸಾಧ್ಯ. ಅದಕ್ಕಾಗಿ ನಾವು ಆಯುರ್ವೇದದಲ್ಲಿ ಸುಲಭ ಸರಳ ಎನ್ನುವಂಥ ಔಷಧಗಳಿದ್ದಾವೆ. ನಾವು ಯಾವ್ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಗೆ ತಕ್ಕಂಥ, ನೀವು ಏನನ್ನು ವೀಕ್ಷಕರು ಎಕ್ಸ್ಪೆಕ್ಟ್ ಮಾಡ್ತಾರೋ, ಅಥವಾ ಒಬ್ಬ ಮನುಷ್ಯ ತನ್ನ ರೋಗ ಈಗಿದೆ ಅಂದಾಗ ಅದನ್ನು ಶಾಶ್ವತವಾಗಿ ಪರಿಹಾರ ಮಾಡತಕ್ಕಂಥ ಗಿಡಮೂಲಿಕೆಗಳಿದೆ, ಅದನ್ನು ಬಳಸ್ಕೊಳ್ಬೋದಮ್ಮ. ವೀಕ್ಷಕರೇ, ಹಾಗೆ ಈ ಆಯುರ್ವೇದದಲ್ಲಿ ವ್ಯಾಯಾಮ ಮತ್ತು ಯೋಗ ಇವೆರಡೂ ಕೂಡ ಜೊತೆಗೂಡಿದಂತಹ ಸಂದರ್ಭದಲ್ಲಿ ಅಸ್ತಮನೆ ಆಗಿರಬಹುದು ಅಥವಾ ಇನ್ಯಾವುದೇ ಒಂದು ಕಾಯಿಲೆಗಳಾಗಿರ್ಬೋದು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತ ಹೇಳಿದ್ರಿ. ಆದರೆ ಈ ಒಂದು ವ್ಯಾಯಾಮ ಮತ್ತು ಯೋಗವನ್ನು ಅಳವಡಿಸ್ಕೊಳ್ಬೇಕು ಅಂತಂತಂದರೆ ಏನಾದರೂ ವಯಸ್ಸಿನ ವಯೋಮಿತಿ ಏನಾದರೂ ಇದೆಯಾ? ಇಂಥದ್ದೇ ವಯಸ್ಸಿನವರು ಮಾಡಬೇಕು ಮತ್ತು ಈ ವಯಸ್ಸಿನವರೇ ಮಾಡಬೇಕು ಅನ್ನೋ ಏನೋ ಒಂದು ರಿಸ್ಟ್ರಿಕ್ಷನ್ ಇದೆಯಾ? 8 ವರ್ಷದಿಂದ 90 ವರ್ಷದ ತನಕ ಯೋಗ ಕಲಿಬೋದು. ಗರ್ಭಾವಸ್ಥೆಯಲ್ಲಿರೋ ತನಕ, ಗರ್ಭಾವಸ್ಥೆಯಲ್ಲಿ ಇದ್ದಂಥ ತಾಯಿಯಂದಿರಿಂದ ಮುಂಪಾಗಿ ಇನ್ನೇನು ಕೊನೇ ಪ್ರಾಣ ಹೋಗ್ತಾ ಇರುವಂಥ, ಪ್ರಾಣ ಹೋಗುವ ಸಂದರ್ಭದಲ್ಲೂ ಬಾಯಿಗೆ ತುಳಸಿ ರಸ, ಬಿಲ್ಲೋಪತ್ರ ರಸವನ್ನು ಹಾಕ್ತಕ್ಕಂಥದ್ದು. ಅಂದಮೇಲೆ ಗರ್ಭಾವಸ್ಥೆಯಿಂದ ಆಯುರ್ವೇದವನ್ನು ಅಳವಡಿಸ್ಕೊಳ್ಬೋದು. ನಂತರದಲ್ಲಿ ಗರ್ಭವತಿ ಆಗಿರತಕ್ಕಂಥ ಹೆಣ್ಮಗಳು ಕೂಡ ಯೋಗವನ್ನು ಅಳವಡಿಸ್ಕೊಳ್ಬೋದು. ಯೋಗ ಅಳವಡಿಸಿಕೊಂಡಾಗ ಆ ತಾಯಿ ಅಡಿಯುವುದೇ ಯೋಗಿಯನ್ನ, ಆ ಉಡುವ ಮಕ್ಕಳು ಆ ಒಂದು ರೀತಿ ರೋಗಮುಕ್ತ ಶರೀರವನ್ನಾಗಿ ನಿರ್ಮಾಣ ಮಾಡಿಕೊಳ್ಬೋದು. ಅದಕ್ಕೆ ಯೋಗವನ್ನ ಫ್ಯಾಷನ್ಗಾಗಿ ಮಾಡಬಾರ್ದು, ಆಯುರ್ವೇದವನ್ನ ಆಹಾರವಾಗಿ ಅಳವಡಿಸ್ಕೋಬೇಕು. ಯೋಗವನ್ನ ಕಾಂಪಿಟೇಷನ್ ಮಾಡಬಾರ್ದು, ಯೋಗ ಇನ್ನೊಬ್ಬರ ಹಿಂಸೆಗೆ ಕಾರಣ ಆಗಬಾರ್ದು, ಅಹಿಂಸಾ ತತ್ವ ಅದು. ಯೋಗ ಮತ್ತು ಆಯುರ್ವೇದ ವೇದ ಕಾಲದಿಂದ ಇರುವುದರಿಂದ ನಾವೇನು ಮಾಡಬೇಕು ಅಂದರೆ, ಯೋಗ ಆಯುರ್ವೇದವನ್ನು ಸಾತ್ವಿಕವಾದಂಥ ಮನೋಭಾವದಿಂದ ಸ್ವೀಕರಿಸಿದಾಗ ನಮ್ಮ 68 ಕೀಲುಗಳಿದೆ ದೇಹದಲ್ಲಿ, 68 ಕೀಲುಗಳು, 72,000 ನರನಾಡಿಗಳಿದೆ, 8 ಗೇಣಿನ ಈ ದೇಹ. ಅವರು ತೊಟ್ಟಲಲ್ಲಿರೋ ಮಗುವ ತನಕ ಅವರು ಎಷ್ಟೇ ಎತ್ತರವಾಗಿರಲಿ, ಎಷ್ಟೇ ವಯಸ್ಸಾಗಿರಲಿ, ಅವರವರ ಕೈಯಲ್ಲಿ ಅವರವರ ದೇಹ ಇರತಕ್ಕಂಥದ್ದೇ 8 ಗೇಣು. ಈ 8 ಗೇಣಿನ ದೇಹವನ್ನು ಪರಿಪೂರ್ಣವಾಗಿ ಶುದ್ಧವಾಗಿ ಸಿದ್ಧಿ ಮಾಡಿಕೊಳ್ಳುವಂಥ ತಾಕತ್ತಿರತಕ್ಕಂಥದ್ದು ಅದು ಯೋಗ ಮತ್ತು ಪ್ರಾಣಾಯಾಮ ಆಯುರ್ವೇದದಲ್ಲಿ ಮಾತ್ರ. ಇನ್ಯಾವುದರಿಂದನೂ ಮನುಷ್ಯ ಪರಿಪೂರ್ಣ ಆಗುವುದೇ ಇಲ್ಲ ಅನ್ನುವುದು ಅಚಲವಾದಂಥ ನಂಬಿಕೆ ಮತ್ತು ಸಿದ್ಧಾಂತ, ವಾಸ್ತವ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಶ್ವಾಸಕೋಶದ ಒಂದು ತೊಂದರೆಗೆ ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಹಾರಗಳಿದೆ ಅಂತಕ್ಕಂಥದ್ದನ್ನು ಗುರುಜಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋ ಸಮಯ ಬಂದಿದೆ. ಗುರುಜಿಗೆ ಧನ್ಯವಾದಗಳನ್ನ ತಿಳಿಸೋಣ. ಗುರುಜಿ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿಗಳನ್ನು ನಮಗೆ ಮತ್ತು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದಕ್ಕೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಎಲ್ಲವನ್ನು ನಂಬಿಕೊಂಡು ಒಳ್ಳೆಯದನ್ನು ಒಳ್ಳೆಯದಾಗಿ. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯ ಒಂದು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಬರ್ತೀನಿ, ಚರ್ಚೆನ ಮಾಡ್ತೀನಿ. ಗುರುಜಿ ಕೂಡ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ. ಅಲ್ಲಿವರೆಗೂ ನೀವು ಈ ಸ್ವರ್ಣವಾಹಿನಿಯನ್ನು ನೋಡ್ತಾ ಇದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.